ಕೃಷ್ಣಲ್ಲಿ ಬ್ರಿಲಿಯಂಟ್ ಸಹೋದರ ಸಹೋದರ ಸೊ ಕಳೆದ ಒಂದು ವಾರದ ವಾರಕ್ಕಿಂತ ಮುಂಚೆ ಓದ್ತೀರಾ ಸರಿ ಸೊ ಏನಂತಂದ್ರೆ ಚಾಪ್ಟರ್ ನಂಬರ್ 10 ಅಂದರೆ ಅದು ಪ್ರಪೋಸ್ಡ್ ರೆಮಿಡೀಸ್ ಸೋಷಿಯಲ್ ಆ್ಯಂಡ್ ಫೈನಾನ್ಷಿಯಲ್ ಅಂತಂದ್ಬಿಟ್ಟು ಚಾಪ್ಟರ್ ಓದ್ರಿ ಇಂಗ್ಲೀಷಲ್ಲಿ ಪೇಜ್ ನಂಬರ್ 498ಗೆ ಏನು ಮಾಡಿದ್ದೇವೆ ನಾವು ಸ್ಟಾಪ್ ಮಾಡಿದಿರಿ ಅಂದ್ರೆ ಸೊ ನೋಡ್ಬೇಕಾದ್ರೆ ಅದೊಂದು ಲೆಟರ್ ಏನಂತಂದ್ರೆ ಹೆನ್ರಿ ಗ್ರಾಗ್ ಜಾರ್ಜ್ ಸಾರಿ ಹೆನ್ರಿ ಜಾರ್ಜ್ ಅಂದ್ಬಿಟ್ಟು ಪೋಪ್ ಲಿಯೋ 13ಗೆ ಅವರು ಬರೆಯುವಂಥ ಒಂದು ಅನುಸಂದ ಅವ್ರು ಬರೆಯುವಂಥ ಒಂದು ಲೆಟರ್ನ ಏನು ಮಾಡಿದ್ವಿ ನಾವು ನೋಡಿದ್ರಿ ಅಂದ್ರೆ ಸೊ ಆ ಲೆಟರ್ ನೋಡ್ಬೇಕಾದ್ರೆ ಆ ಒಂದು ಪೋಪ್ಗೆ ಅವರು ಹೆನ್ರಿ ಜಾರ್ಜ್ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಅನೇಕ ಒಂದು ಅಂಶಗಳನ್ನ ಅವರು ಅಲ್ಲಿ ಬರೀತಾರೆ ಅಂದ್ರೆ ಅಲ್ಲಿ ಬರಿಬೇಕಾದ್ರೆ ಅನೇಕ ಒಂದು ವಿಚಾರಗಳು ಯಾವ ರೀತಿ ಒಂದು ಲೇಬರ್ ಮತ್ತೆ ಈ ಒಂದು ಕ್ಯಾಪಿಟಲ್ ಪೀಪಲ್ ಅಂದರೆ ಕೆಲಸ ಮಾಡೋರ್ಗು ಕೆಲಸ ಮಾಡಿಸಿರೋರ್ಗು ಇರೋವಂಥ ಒಂದು ಒಂದು ಏನಂತಾರೆ ಒಂದು ಜಗಳಾಟ ಅಥವಾ ಇರೋವಂಥ ಒಂದು ಡಿಫ್ರೆನ್ಸಸ್ಗಳು ಹೆಂಗಿದೆ ಅಲ್ಲಿಂದ ಮನಸ್ತಾಪಗಳು ಹೆಂಗಿದೆ ಅದರಿಂದ ಯಾವ ಥರ ಒಂದು ಒಂದು ಬದಲಾವಣೆಗಳು ಸಮಾಜದಲ್ಲಿ ಆಗ್ತದೆ ಅದಕ್ಕೆ ನೋಡ್ಬೇಕಾದ್ರೆ ಅನೇಕ ಒಂದು ವಚನಗಳು ಏನು ಮಾಡ್ತಾರೆ ಐ ಮೀನ್ ಕಾನ್ಸೆಪ್ಟ್ಗಳು ಕ್ರೈಸ್ಟ್ ಜೀವನದಲ್ಲಿ ಮಾಡ್ತಾರೆ ತಗೊಂಡು ಕೆಲವೊಂದು ಅಂಶಗಳನ್ನ ಅವರು ಹೇಳ್ತಾರೆ ಅದರ ಸೊ ಯಾವ ರೀತಿ ಮರ್ಯಾದೆ ಬಂದ್ಬಿಟ್ಟು ತುಂಬ ಎಕ್ಸ್ಪೆನ್ಸಿವ್ ಆಗಿರೋಂಥ ಒಂದು ಸೆಂಟರ್ ಏನು ಮಾಡ್ತಾರೆ ಕ್ರಿಸ್ತನ ಮೇಲೆ ಹಾಕಿದ್ರು ಸೊ ಆ ರೀತಿ ನೋಡ್ಬೇಕಾದ್ರೆ ಏನಂತಾರೆ ಶ್ರೀಮಂತರು ಕೂಡ ಎಂತ ತ್ಯಾಗ ಮಾಡೋಕೆ ಏನಾಗಿರ್ಬೇಕು ಅದೆಲ್ಲ ರೆಡಿ ಇರಬೇಕು ಅಂತ ಅನೇಕ ಒಂದು ಅಂಶಗಳನ್ನ ಅಲ್ಲಿ ಹೇಳೋದು ನೋಡ್ತೀರಿ ಅದರ ಸೊ ನಾವೇನು ಮಾಡಿದ್ರೆ ಕಳೆದ ವಾರ ನಾವು ಅಲ್ಲಿವರೆಗೂ ನಾವು ಓದಿದ್ದೀರಿ ಇಲ್ಲಿ ಪೇಜ್ ನಂಬರ್ 498 ಲಾಸ್ಟ್ ಪ್ಯಾರಾಗ್ರಾಫ್ ಅದರ ಸೊ ಅಲ್ಲಿಂದ ಓದ್ತೀರಾ ಹೇಳಿದ್ರು ದೇವರುಡಿಯ ಕಟ್ಟಳೆಯಾನದು ದಂಡನೆಗೆ அப்பாற்பட்ட ஒன்றாக தவிர்க்க முடியாதது மனிதனின் தன்னுடைய ஜீவனத்தை உழைத்து பெறக்கடவன் என்பது தேவ கட்டளையாக இருக்குமேயாகில் வீணாய் பொழுதுபோக்கும் செல்வந்தர் கஷ்டப்பட்டே ஆக வேண்டும் ಸೊ ಹಂಗಾದ್ರೆ ನೋಡ್ಬೇಕೇನು ಹೇಳ್ತಂದ್ರೆ ದೇವ್ರದ್ದು ಒಂದು ಪ್ರಮಾಣ ಏನ್ರಿ ಕಷ್ಟಪಟ್ಟೆ ದುಡಿಬೇಕು ಅಂತಂದ್ಬಿಟ್ಟು ಆ ಪ್ರಮಾಣ ಇದೆಯಲ್ಲ ಆದಿ ಕಾಂಡದಲ್ಲಿ ದೇವ್ರು ಹೇಳಿದಾಗೆ ಅದನ್ನು ಎಕ್ಸಾಕ್ಟ್ ಆಗಿ ನೆರವೇರಿಸ್ಬೇಕು ಅಂತ ತಗೊಂಡಾದ್ರೆ ಈ ಜಗತ್ತಲ್ಲಿ ಬರೀ ಹೋಗ್ಬಿಟ್ಟು ಏನ್ರಿ ಕಷ್ಟಪಟ್ಟು ಕೆಲಸ ಮಾಡೋರು ಮಾತ್ರ ಮಾಡಬೇಕು ಅವರು ಬೆಳೆನ ತಿನ್ನಬೇಕು ಅದರ ಅಂದರೆ ಅವ್ರ ಮಾತ್ರ ಏನಾದ್ರೆ ತೃಪ್ತಿಯಾಗಿರ್ಬೇಕು ಆಮೇಲೆ ಕೂತ್ಕೊಂಡು ತಿಂತಾರಲ್ಲ ತುಂಬ ಶ್ರೀಮಂತ ಸಿಕ್ಕಾಪಟ್ಟೆ ಇರೋರು ಅಂದ್ರೆ ಅವರು ಈ ಥರ ಕಷ್ಟಪಟ್ಟೆ ಮಾಡೋದಿಲ್ಲ ಎಫರ್ಟ್ಸ್ ಹಾಕಿ ಅವ್ರು ಮಾಡೋದಿಲ್ಲ ಅದರ ಸೊ ಆದರೂ ಹಂಗೆ ನೋಡೋದ್ರೆ ದೇವರು ವಾಕ್ಯದ ಬಗ್ಗೆ ನೋಡ್ಕೊಂಡ್ರೆ ಅವರೆಲ್ಲ ಏನು ಮಾಡಬೇಕು ಅಂದರೆ ಅವರೆಲ್ಲ ಊಟ ತಿಂದರೆ ಅವ್ರಿಗೆ ಇವ್ರಿಗಿಂತ ನಮ್ಗೆ ತುಂಬ ಹಿಂಸೆಗಳನ್ನ ಅನುಭವಿಸ್ಬೇಕು ಆದರೆ ಅದು ಇಲ್ವಲ್ಲ ಅಂತ ಹೇಳ್ತಾರೆ ಆಮೇಲೆ ಅತ್ತೋಡು ಅವರುಗಳು ಅದೇ ತಾನು ಸೇರಿಕೊಂಡಿರುತ್ತಾರೆ சந்தோஷத்துக்காக வாழ்பவர்களுடைய வாழ்க்கையில் உள்ள முழுமையான வெறுமையை பாருங்கள் ஏழ்மையினால் சூழப்பட்டவர்கள் செல்வத்தின் திரட்சியினால் திகட்டும் அளவிற்கு இருக்கும் வகுப்பினரிடையே அருவறுப்பான ஒழுக்கக்கேடுகள் பெருகி வருவதை காணுங்கள் நிறைய எழுத்துற உல்டானே இதே தெரித்தார ஏன்னா உல்டா இதே தந்திர ನೋಡ್ಬೇಕ್ರೆ ಶ್ರೀಮಂತರು ಏನ್ ಮಾಡ್ತಾರೆ ಅವರು ಕಷ್ಟಪಡೋದಕ್ಕಿಂತ ಅವ್ರೇನ್ ಮಾಡ್ತಾರೆ ಎಂಜಾಯ್ ಸಿಕ್ಕಾಪಟ್ಟೆ ಅವ್ರು ಎಂಜಾಯ್ ಮಾಡ್ತಾರೆ ಯಾವ ತರ ಎಂಜಾಯ್ ಮಾಡ್ತಾರೆ ಅಂತಂದ್ರೆ ತುಂಬಾ ಪ್ಲೆಷರಬಲ್ ಆಗಿದ್ದಾರೆ ಅವ್ರ ಸುತ್ತಲೂ ಇರೋದು ಯಾರು ಅಂತಂದ್ರೆ ಏನಂತಾರೆ ಲೋತ್ಸಮ್ ವಿಸಸ್ ಬ್ರೀಡ್ ಅಂತ ಹೇಳ್ತಾರೆ ಒಂದು ಇವಾಗ ಯಾವ ತರ ಒಂದು ಗಲೀಜಾಗಿರೋ ಜಾಗದಲ್ಲಿ ಏನ್ರಿ ಒಂದೊಂದು ವಸ್ತು ಬಿದ್ದಿದ್ರೆ ಅಕ್ಕಪಕ್ಕ ಹುಳ ಗಿಳ ಕೆಸರು ಗಲೀಜೆಲ್ಲ ಬಿದ್ದಿರಲ್ಲ ಆ ತರ ಏನಾಗಿದ್ರೆ ಶ್ರೀಮಂತ ಸುತ್ತಲೂ ಯಾರು ಸುತ್ಕೊಂಡವ್ರೆ ಅಂತಂದ್ರೆ ಈ ತರ ಒಂದು ಏನಂತಾರೆ ಈ ಗಲೀಜು ಹುಳಗಳ ತರ ಏನಂತಾರೆ ಒಂದು ಏನಂತಾರೆ ಆ ಥರ ಒಂದು ಯಾರು ಸುತ್ಕೊಂಡಿದ್ರೆ ಬಡತನದಲ್ಲಿರೋ ಜನಗಳು ಏನು ಮಾಡಿದ್ದಾರೆ ಅವರು ಸುತ್ಕೊಂಡಿದ್ದಾರೆ ಆದರೆ ಇವ್ರು ನೋಡ್ಬೇಕು ಹೆಂಗಿದ್ರೆ ದೇ ಆರ್ ಸಾಲ್ಟೆಡ್ ವಿತ್ ವೆಲ್ತ್ ಅಂತಂದು ಹೇಳ್ತಾರೆ ಯಾವ ಥರ ಅಂತಂದರೆ ಇವಾಗ ಆಹಾರಕ್ಕೇ ಟೇಸ್ಟ್ ಯಾವುದಂದ್ರೆ ಉಪ್ಪು ಅಂದರೆ ಸಾರ್ ನೋಡ್ಬೇಕ್ರೆ ಯಾರಿಗೆ ಮಾತ್ರ ರುಚಿ ಇದೆ ಲೈಫಲ್ಲಿ ಯಾರಿಗೆ ಮಾತ್ರ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನುಭವಿಸ್ಬೇಕು ಅಂತ ಒಂದು ಸಂತೋಷ ಇದೆ ಅಂದರೆ ಬರೀ ಶ್ರೀಮಂತರಿಗೆ ಮಾತ್ರ ಇದೆ ಹೊರತು ಕಷ್ಟದಲ್ಲಿರೋರ್ಗೆ ಏನಿದೆ ಅಂತಂದ್ರೆ ಏನೇ ತಿಂದರೂ ಸರಿ ಅವ್ರಿಗೇನಿಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದೇನೋ ಒಂದು ಟೇಸ್ಟ್ ಇಲ್ಲ ಲೈಫಲ್ಲಿ ಅವ್ರ ಲೈಫಲ್ಲಿ ಇಲ್ಲ ಒಂದು ಒಪ್ಪು ನಿರೀಕ್ಷೆ ಏನೂ ಇಲ್ಲ ಆ ಥರ ಒಂದು ಕಂಡೀಷನ್ ಇದ್ದಾರೆ ಅಂತಂದ್ರೆ ಸಡಿಪಿನಾಲ್ ವರು ಭಯಂಕರಮಾನ ದಂಡನೆಗೆ ಪಾರುಂಗಲ್ ಇವೈಗಳ ಏಳೆಗಳ ಅರಿವದಿಲ್ಲೆ ದೇವನೈ பொறுமே தள்ளுபவர்களும் மனிதனை இகழ்பவர்களும் இதில் உயிர் வாழ்வது என்பதே ஒரு தீமை என்று கருதி மரணத்தை கண்டு பயந்து முழு அழிவுக்காய் ஏங்கி நிற்பவர்களும் செல்வந்தரிடையே வளர்ந்து வருகின்றனர் இன்னும் அவர்களிடையே வளர்ந்து வரும் சோர்வு மனப்பான்மையும் பாருங்கள் சரியா ஹேள்தாரே ஈ தர ஒன்று ஈ தர இதில் அந்தந்தரே
see the terrible punishment which the poor know a little ಅಂತ ಹೇಳ್ತಾರೆ. ಅಂದ್ರೆ ಈ ತರ ಇದ್ರೆ ಅಂದ್ರೆ ಶ್ರೀಮಂತರಿಗೆ ಯಾವ ತರ ಒಂದು ಒಂದು ಪನಿಷ್ಮೆಂಟ್ ಅಂದ್ರೆ ಅವ್ರ ಕಂಡೀಷನ್ ಹೇಗಿದೆ ಅಂತಂದ್ರೆ, ಈ ಶ್ರೀಮಂತಿಕೆಯಲ್ಲಿ ಬಿದ್ದು ಅವ್ರಿಗೇನಾಗಿದ್ರೆ ಅವ್ರಿಗೆ ದೇವ್ರ ಕಡೆ ಏನಿಲ್ಲ, ಜಾಸ್ತಿ ಗಮನ ಏನೋ ಇಲ್ಲ. ಆದ್ರೆ ಆಮೇಲೆ ಮನುಷ್ಯನು ಕೂಡ ಏನ್ ಮಾಡೋದಿಲ್ಲ, ಅವರು ಕೇರ್ ಮಾಡೋದಿಲ್ಲ. ಯೇಸು ಕ್ರಿಸ್ತ ಒಂದು ಪ್ರಾರ್ಥನೆ ಒಂದು ಸಮಯದಲ್ಲಿ ಹೇಳ್ತಾರೆ ಗೊತ್ತಾ, ಒಬ್ಬ ವಿಧವೆ ಸ್ತ್ರೀ ಬಂದ್ಬಿಟ್ಟು ಲಾಯರ್ ಹತ್ರ ಏನ್ ಮಾಡ್ತಾರಂತೆ, ಹೋಗ್ಬಿಟ್ಟು ದಿನ ಏನ್ ಮಾಡ್ತಾರೆ ಕೇಳ್ಕೊಂತಾರೆ, ಅದರ ನನಗೆ ನಾನು ಒಂದು ಇದನ್ನ ಏನ್ ಮಾಡಿ ಕೇಸ್ ಇಮಿಡಿಯೇಟ್ ಸೆಟಲ್ಮೆಂಟ್ ಮಾಡಿ, ಸೆಟಲ್ಮೆಂಟ್ ಮಾಡಿ ಅಂತ ಕೇಳ್ತಾ ಇರ್ಬೇಕ್ರೆ ಅವ್ನು ಏನ್ ಮಾಡ್ತಾರ, ಅವನು ಅವನು ಕೊನೆಗೆ ಏನ್ ಮಾಡ್ತಾನೆ, ಇವ್ ಬಂದು ಬಂದು ಕೇಳೋದಿಂದ ಆ ಕೇಸ್ ಏನ್ ಮಾಡ್ತಾನೆ ಸೆಟಲ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂತಂತೆ. ಆ ವಚನ ಓದ್ರೆ ಏನ್ ಹೇಳ್ತಾರೆ ಅಂದ್ರೆ, ಆ ಮನುಷ್ಯ ದೇವ್ರಿಗೂ ಕೇರ್ ಮಾಡ್ತಾ ಇಲ್ವಂತೆ, ಮನುಷ್ಯನ್ಗೆ ಏನ್ ಮಾಡ್ತಾ ಇಲ್ವಂತೆ ಕೇರ್ ಮಾಡ್ತಾ. ಅಂದ್ರೆ ಅವ್ನ ಸ್ಟ್ಯಾಂಡರ್ಡ್ ಹೆಂಗಿತ್ತು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದ್ರೆ ಅಷ್ಟೊಂದು ಗೌರವ ಘನತೆಯಲ್ಲಿ ಪವರ್ ಇರೋದ್ರಿಂದ, ಅಷ್ಟೊಂದು ಶ್ರೀಮಂತಿಕೆ ಇರೋದ್ರಿಂದ ಅವ್ನು ಯಾರಿಗೆ ಏನ್ ಮಾಡ್ತಾ ಇಲ್ಲ, ಅವನು ಕೇರೇ ಮಾಡ್ತಾ ಇಲ್ಲ. ಸೊ ಆ ರೀತಿ ನೋಡ್ಬೇಕಾದ್ರೆ ಈ ಶ್ರೀಮಂತರಿಗಿದೆ ದೇ ಶಟ್ ಔಟ್ ಟು ಗಾಡ್ ಅಂದ್ರೆ ದೇವ್ರಿಗೆ ಅಂತ, ದೇವ್ರಿಗೆ ಲೆಕ್ಕಕ್ಕೆ ಇಲ್ಲ, ಸುಮ್ಮನೆ ಕಾಟಚಾರಕ್ಕೆ ಅಷ್ಟೇ. ಕೆಲವು ಜನ ಅದ್ ಬಿಟ್ರೆ ಮೆಜಾರಿಟಿ ಫುಲ್ ಏನ್ ಮಾಡೋದು, ದೇವ್ರನ್ನ ಕನ್ಸಿಡರ್ನೇ ಮಾಡೋದಿಲ್ಲ. ಅದ್ರ ಆಮ್ ನೆಕ್ಸ್ಟ್ ದಟ್ ಡಿಸ್ಬೈಸ್ ಮೆನ್, ಮನುಷ್ಯನು ಕೂಡ ಏನ್ ಮಾಡೋದಿಲ್ಲ ಕೇರ್ ಮಾಡಿದ್ರೆ. ಅಂದ್ರೆ ನಾವು ಎಷ್ಟೋ ದಿನ ಒಂದೊಂದು ಆಫೀಸ್ ಅಲ್ಲಿ ಕೆಲಸ ಮಾಡಿದ್ರೆ ನೋಡ್ಬೋದು, ಅಂದ್ರೆ ವಯಸ್ಸಲ್ಲಿ ತುಂಬಾ ಚಿಕ್ಕವರಾಗಿರ್ತಾರೆ, ಆದ್ರೂ ಕೂಡ ಈ ವಯಸ್ಸಲ್ಲಿ ದೊಡ್ಡವರಾಗಿರೋ ಲೇಬರ್ಸ್ ಮಾತಾಡಿಸ್ಬೇಕು, ಹೆಂಗ್ ಮಾತಾಡ್ತಾರೆ, ಅದರ ತುಂಬಾ ಚೀಪ್ ಆಗಿ ಹೋಗೋ ಬಾರೋ, ತುಂಬಾ ಕೇವಲವಾಗಿ ಇನ್ನ ಮೋಸವಾಗಿ ಮಾಡ್ತಾರೆ ಮಾತಾಡ್ಸೋದು ಉಂಟು. ಅಂದ್ರೆ ವಯಸ್ಸಿಗೇನಿಲ್ಲ, ಒಂದು ಮರ್ಯಾದೇನು ಇಲ್ಲ. ಅಂದ್ರ ಆಮೇಲೆ ಏನಂತಂದ್ರೆ ಇಂಥವ್ರು ಬದುಕಿರೋದೇ ಏನ್ರಿ ಅಂತ, ಒಂದು ವೇಸ್ಟ್ ಅಂದ್ಬಿಟ್ಟು ಆತರ ಏನ್ ಮಾಡ್ತಾರೆ, ಒಂದು ಬಡತನದಲ್ಲಿರೋದನ್ನ ಭಾವಿಸ್ತಾರೆ. ಅಂದ್ರೆ ಅದಕ್ಕೆ ಹೇಳ್ತಾರೆ ಅಂದ್ರೆ ಏನ್ರಿ, ಈ ತರ ಒಂದು ಮೋಸವಾಗಿರೋ ಒಂದು ಕಂಡೀಷನ್ ಹೆಂಗಿದ್ರೆ ಈ ಶ್ರೀಮಂತ ಇತರ ಬಾಳ್ತಾರಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಪನಿಷ್ಮೆಂಟ್ ಅಂತ ಏನ್ ಮಾಡ್ತಾರೆ, ಒಂದು ಒಂದು ಥಾಟ್ ಹೇಳ್ತಾರೆ. ಅದರ ಸೊ ಅದಕ್ಕೆ ಅವರು ಎಲ್ಲ ರೀತಿಯಲ್ಲಿ ಕಂಫರ್ಟಬಲ್ ಆಗಿರ್ಬೋದು, ಆದ್ರೆ ನಿಜವಾಗಿ ನೋಡ್ಬೇಕಾದ್ರೆ ಏನ್ರಿ ಒಂದು ಇದರಲ್ಲಿ ಒಂದು ಅಂತ ಒಂದು ಸಂತೋಷವಂತ ಸ್ಥಿತಿ ಅವ್ರಿಗೇನಿಲ್ಲ ಇಲ್ಲ ಅಂತ ಬಿಟ್ಟು ಏನ್ ಮಾಡ್ತಾರೆ ಒಂದು ಸಮಾಜದಲ್ಲಿ ಅಂತ ಹೇಳ್ತಾರೆ. ಅದರ ಆಮೇಲೆ ನೆಕ್ಸ್ಟ್ தன்னை தேடின ஐஸ்வர்யவானே வாலிபனிடம் அவனுக்குரிய எல்லாவற்றையும் விற்று தரிதிரனுக்கு கொடு என்று இயேசு சொன்னபொழுது அவன் ஏழைகளை நினைத்து அப்படி சொல்லாமல் ஐஸ்வர்யவானையே நினைவில் கொண்டு அதை கூறினார். இயேசு கிறிஸ்துவ மட்டும் ஆ யவனஸ்தன ஸ்ரீமந்த கேட்டாரு, இதெல்லாம் மாறுபட்டோ யாருக்கு கூப்பிடோ ದರಿದ್ರನ್ ಕೊಡ್ಬೇಕಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅವರು ಏನಂತಾರೆ ಹೆನ್ರಿ ಜಾರ್ಜ್ ಅವ್ರು ಹೇಳ್ತಾರೆ, ಯೇಸು ಕ್ರಿಸ್ತ ಹಿಂಗ್ ಹೇಳ್ಬೇಕಾದ್ರೆ ಮೋಸ್ಟ್ಲಿ ಯಾವ ಉದ್ದೇಶದಿಂದ ಹೇಳಿರ್ಬೋದು ಅಂತಂದ್ರೆ ಬಡಪಾಯಿ ಜನಗಳ ಮೇಲೆ ಕನ್ಸರ್ನ್ ಇಟ್ಕೊಂಡು ಯೇಸು ಕ್ರಿಸ್ತ ಹೇಳಿದಾರೆ ಅಂತಂದ್ರೆ ಮೋಸ್ಟ್ಲಿ ಇಲ್ಲ. ಅವನು ಅದಕ್ಕಿಂತ ಬದಲಾಗಿ ಆ ಶ್ರೀಮಂತರು ದೇವ್ರ ಕಡೆ ಇರ್ಲಿ ಅಂತಂದ್ಬಿಟ್ಟು ಆ ಥಾಟ್ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಮೋಸ್ಟ್ಲಿ ಹೇಳಿರ್ಬೋದು ಅಂತ. ಇದೆಲ್ಲ ಆಕ್ಚುಲಿ ಬರ್ದ ರಸಲ್ ವ್ಯೂಸ್ ಎಲ್ಲ ಇದು, ಇವೆಲ್ಲ ಓದ್ತಾರೆ ಏನಂದ್ರೆ ಯಾರೋ ಒಬ್ರು ಹೆನ್ರಿ ಜಾರ್ಜ್ ಪೋಪಗ್ ಬರ್ತೀನಿ ಅಂತ ಒಂದು ರಿಪ್ಲೈ ಅಷ್ಟೇ. ಆ ಪೋಪ್ ಹೇಳಿರೋ ಒಂದು ಮಾತಿಗೆ ರಿಪ್ಲೈ ಏನ್ ಮಾಡ್ತಾವ್ರೆ ಅಲ್ಲಿ ಬರೀ ಅದ್ಕೊಂಡು ಕೆಲವೊಂದು ಇನ್ಸಿಡೆಂಟ್ಸ್ ಬೈಬಲ್ ಇಂದ ಇರ್ಬೋದು, ಅಂದ್ರೆ ಇದು ಬರೀ ರಸಲ್ಸ್ ಥಾಟ್ಸ್ ಅಲ್ಲ ಅಷ್ಟೇ. ಅಂದ್ರೆ ಅವ್ರ ದೃಷ್ಟಿಯಲ್ಲಿ ಸಮಾಜದಲ್ಲಿ ಅಂತ ಕಂಡೀಷನ್ ಹೆಂಗಿದೆ ಅಂತ ಮಟ್ಟೆ ಮಾಡ್ತಾರ ಅಲ್ಲಿ ಅಲ್ಲಿ ಹೇಳ್ತಾ ಇದಾರೆ. ಆಮ್ ನೆಕ್ಸ್ಟ್ ಐಶ್ವರ್ಯವಾನ್ಗಳು ಅದರ ಮುಖ್ಯವಾಗಿ ಸುಯ ಸಂಪಾದ್ಯತಾಲ್ ಸೆಲ್ವಂತನಾನವರ್ಗಳ್ ಮಧ್ಯದಲ್ಲಿ ಸಿಲ ಸಮಯದಲ್ಲಿ ಅನೇಕರ್ தங்களுடைய செல்வத்தின் அறிவீனம் குறித்து ஆழமாய் உணரவும் குழந்தைகளை இவற்றின் ஆபத்தும் தூண்டுதல்களும் இழிவுபடுத்திவிடும் என்று அச்சப்படுகிறார்கள் என்றும் நான் சந்தேகப்படவில்லை. ஆனால் நீண்ட நாளைய பழக்கத்தின் பலம் பெருமையின் தூண்டுதல்கள் அவர்கள் ஏற்றுக்கொண்ட உரிமைகளின் குணாலட்சியம் என்று குடும்பத்தினர் எதிர்பார்ப்புகள் குடும்பத்தின் எதிர்பார்ப்புகள் அதோடு தன்னுடைய செல்வத்தின் மூலம் ஏதாவது நற்பயனை உண்டாக்குவதில் அவர்கள் உண்மையில் உணரும் மிகவும் கஷ்டம் ஆகியவை வழிவிழுந்த கழுதையின் மேல் இன்னும் சுமையேற்றுவதை போல இந்த வாழ்வை முடிவுக்கு கொண்டு வருகிற செங்குத்தான சரிவின் இடரும் வரை தங்களுடைய சுமைகளுடன் தங்களை பிணித்து கொள்கிறார்கள். ಹೇಳ್ತಾರೆ ಏನಂತಾರೆ ಶ್ರೀಮಂತರು ಅಂದ್ರೆ ಯಾವ ತರ ಒಂದು ಕಂಡೀಷನ್ ಇದೆ ಅಂದ್ರೆ, ಮುಖ್ಯವಾಗಿ ನೋಡ್ಬೇಕಂದ್ರೆ ಈ ಸೆಲ್ಫ್ ಮೇಡ್ ರಿಚ್ ಅಂದ್ರೆ ಏನಂದ್ರೆ ಒಂದು ಸಡನ್ ಆಗಿ ಶ್ರೀಮಂತರ ಆಗಿರೋದು ಅಥವಾ ಹುಟ್ಟದಾಗಿಂದ ಕೆಲವು ಜನ ಆಗಿದ್ದಾರೆ ಶ್ರೀಮಂತರಾಗಿದ್ದಾರೆ. ಅಂದ್ರೆ ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಇರಲ್ಲ, ಏನೋ ತಂದೆ ತಾಯಿಗಳು ಮುತ್ತಾತ್ರ ಮಾಡಿರ್ತಾರೆ, ಇವರಾಗಿದ್ದಾರೆ ಆ ಒಂದು ಶ್ರೀಮಂತ ಕುಟುಂಬದಲ್ಲಿ ಬೆಳೆದಿರೋ ಏನಾಗಿರ್ತಾರೆ ಬಾನ್ ರಿಚ್ ಅಂದ್ರೆ ಅವ್ರು ಹೆಂಗಿರ್ತಾರೆ ಅಂದ್ರೆ ತುಂಬಾ ಒಂದು ಮೋಸವಾಗಿದೆ ಅಂತ ಹೇಳ್ತಾರೆ. ಫಿಯರ್ ಫಾರ್ ಡೇಂಜರ್ಸ್ ಅಂಡ್ ಟೆಂಪ್ಟೇಷನ್ಸ್ ವಿತ್ ದ ಎಕ್ಸ್ಪೋಸ್ ದ ಚಿಲ್ಡ್ರನ್ ಅಂದ್ರೆ ಏನಾಗ್ತದೆ ಅಂದ್ರೆ
ತುಂಬಾ ಮುದ್ದಾಗೆ ತುಂಬಾ ಕೇರ್ಲೆಸ್ ಆಗಿ ಸಾಕಿರೋದ್ರಿಂದ ಒಂದು ಫುಡ್ಡಿನ ಬೆಲೆ ಗೊತ್ತಿಲ್ಲದ್ರಿಂದ ಏನ್ ಮಾಡ್ತಾರೆ ಅವ್ರ ಲೈಫ್ ಸ್ಟೈಲ್ ಹೆಂಗಿರ್ತಾರೆ ತುಂಬಾ ಹೋಪ್ಲೆಸ್ ಆಗಿ ಏನಾಗಿರ್ತದೆ ಇರ್ತಾರೆ ಅಂತ ಹೇಳ್ತಾರೆ. ಅದನ್ನ ಏನಾಗ್ತದೆ ಅಂದ್ರೆ ಅವರು ಒಂದು ಈ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ಇರೋದ್ರಿಂದ ಒಂದು ಪ್ರಾಪರ್ ಒಂದು ಕ್ಯಾರೆಕ್ಟರ್ ಕೂಡ ಏನಾದಿಲ್ಲ ಅವ್ರು ಬೆಳೆದಿಲ್ಲ. ಇದೇನಾಗ್ತದೆ ಅವರಲ್ಲಿ ಈ ಒಂದು ಈ ಕೆಟ್ಟದ್ದು ತುಂಬಾ ಬೆಳೆಸ್ಕೊಳಕ್ಕಿಂತ ತುಂಬಾ ಅವಕಾಶಗಳು ತುಂಬಾ ಜಾಸ್ತಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಉದಾಹರಣೆ ಬಗ್ಗೆ ನಮ್ಮ ಬೈಬಲ್ ಕೂಡ ಒಂದು ಎಕ್ಸಾಂಪಲ್ ಇದೆ, ದ ಪ್ಯಾರಬಲ್ ಆಫ್ ದ ಪ್ರಾಡಿಗಲ್ ಸನ್. ಶ್ರೀಮಂತಿಗೆ ಇಬ್ರು ಜನ ಮಕ್ಕಳಿದ್ರು ಅಂತ ಅಂದ್ಬಿಟ್ಟದ್ರ ಅವನೇನ್ ಮಾಡ್ತಾನೆ, ಅವ್ರ ಅಪ್ಪನ ತುಂಬಾ ಆಸ್ತಿ ಇರೋದ್ರಿಂದ ಸ್ನೇಹಿತರ ಜೊತೆ ಸೇರ್ಕೊಂಡು ಏನ್ ಮಾಡ್ತಾನೆ, ಏನ್ ಆಲೋಚನೆ ತಗೊಂತಾನೆ, ನಿಮ್ ತಂದೆ ತ ಆಸ್ತಿ ತಗೊಂಡ್ಬಿಡು ನಮ್ ಪಾಲ್ಗೊಂಡು ಏನ್ ಮಾಡೋಣ, ಹೊಸ್ತಾಗೆ ನಾವೇ ಸಪೋರ್ಟ್ ಆಗಿ ಇದ್ ಮಾಡೋಣ ಅಂತ ಹೋಗ್ತಾ ಇದಾರೆ. ಸೊ ಆ ಏನಕ್ಕೆ ಆ ಥಾಟ್ ಎಲ್ಲ ಬಂದಿದ್ದು ಅಂತಂದ್ರೆ ನೋಡ್ಬೇಕ್ರೆ ಅವ್ರ ತಂದೆ ಏನ್ ಮಾಡ್ತಾರೆ, ಸೊ ಸಿಕ್ಕಾಪಟ್ಟೆ ಆಸ್ತಿಗಳನ್ನ ಸೇರ್ಸಿರ್ತಾನೆ ಯಾರಿಗೋಸ್ಕರ, ಮಕ್ಳಿಗೆ ಅಂತಂದ್ಬಿಟ್ಟು. ಸೊ ಆಟೋಮೆಟಿಕ್ ಆ ಥಾಟ್ ಏನಾಗಿರ್ತಾರೆ ಇವಾಗ ನಮ್ಮ ಮಕ್ಳಿಗೆ ಏನಾಗ್ಬಿಡ್ತಾರೆ ಇವಾಗ ಅದೇ ಡಿಸ್ಪೆನ್ಸ್ ಆಗ್ಬಿಡ್ತಾ ಇದಾರೆ. ಸೊ ಇದೆಲ್ಲ ಯಾರ್ದು, ನಮ್ದೇ ಅಂದ್ರೆ ಆದ್ರೆ ಆಕ್ಚುಲಿ ನೋಡ್ಬೇಕು ಇವರಪ್ಪ ಸಂಪಾದನೆ ಮಾಡಿ ಇವ್ರಿಗೇನೆ. ಅದ ಏನಾಗ್ಬಿಡ್ತು ಥಾಟ್ ಅಂದ್ರೆ ಇದು ಏನ ಮಾಡ್ಲಿ ಮಾಡದೆ ಇಲ್ಲಪ್ಪ ನಾವು ಏನಕ್ಕೆ ಓದ್ಬೇಕು ಏನ್ ಕೆಲಸ ಮಾಡ್ಬೇಕು. ಸೊ ಏನಾಗುತ್ತೆ ಅಂದ್ರೆ ಬರೀ ಬಂದ್ಬಿಟ್ಟು ಸ್ನೇಹಿತರ ಏನ್ ಮಾಡ್ದ ಕುದುಂಬರೆ ಅಳ್ತೆ ಹೊಡೆದು ಕಾಲ ಹರಣೆ ಮಾಡಕ್ಕೆ ಶುರು ಮಾಡ್ದ. ಅದು ಅಲ್ಟಿಮೇಟ್ ಆಗಿ ಆ ಸ್ನೇಹಿತರುಗಳ ಆಲೋಚನೆ ತಗೊಂಡು ಏನ್ ಮಾಡ್ದ, ನಮ್ಮಪ್ಪ ನಮ್ಮ ಬಾಲ ನಮ್ಮ ಭಾಗ ತಗೊಂಡು ಏನ್ ಮಾಡೋಣ, ಹೋಗ್ಬಿಟ್ಟ ನಾವೇ ಸಪ್ರೇಟ್ ಆಗಿ ಏನ್ ಮಾಡ್ದ ಇದ್ ಮಾಡೋಣ. ಸೊ ಕೊನೆಗೆ ಭಾಗ ತಗೊಂಡು ಹೋಗ್ಬೇಕಾರೆ ಏನ್ ಮಾಡ್ದ, ಎಲ್ಲ ಹೋಗ್ಬಿಟ್ಟು ಕಳೆ ಏನ್ ಮಾಡ್ತಾರೆ ಎಲ್ಲ ಇದನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ. ಕೊನೆಗೆ ಏನ್ಸಿತ್ತಾರ ಅವನ್ಗೆ, ಹಂದಿ ತಿನ್ನಂತ ಊಟ ತಿಂತಾ ಇದ್ದಂತ. ಸೊ ಅವಾಗ ಏನ್ ತಿನ್ಬೇಕ್ರೆ ಏನ್ ವ್ಯವಸ್ಥೆ ಮಾಡ್ತಾನೆ, ಅಯ್ಯೋ ನಮ್ ತಂದೆ ಮೇಲೆ ಹೋದ್ರೆ ಅಟ್ಲೀಸ್ಟ್ ಇನ್ನ ತುಂಬಾ ಚೆನ್ನಾಗಿ ಸಿಗ್ತದೆ ಅದರ ಅಟ್ಲೀಸ್ಟ್ ಏನು ಬಿಡಪ್ಪ ನಮ್ಮ ತಂದೆ ಮನೆಗೆ ಹೋಗಿ ವಾಪಸ್ ಏನ್ ಮಾಡ್ತೀನಿ ಒಂದು ಸರ್ವೆಂಟ್ ತರ ಆಗ್ತೀನಿ ಅಂತಂದ್ಬಿಟ್ಟು ಅಂತಾರೆ. ಅದು ಏನಂದ್ರೆ ನೋಡಿ ಇವಾಗ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಅವನು ಶ್ರೀಮಂತಿಕನಾಗಿರ್ಬೇಕಾದ್ರೆ ಅವ್ರ ತಂದೆ ತಾಯಿದು ಆಸ್ತಿ ಅಂತಸ್ತಲ್ಲ ಐತಲ್ಲ ಆ ಒಂದು ರೆಸ್ಪಾನ್ಸಿಬಿಲಿಟಿ ಹೆಂಗಿದೆ ಅಂದ್ರೆ ಅದಕ್ಕೆ ಅದು ಹೆಂಗೆ ಕಂಪ್ಯಾರಿಸನ್ ಕೊಡ್ತಾ ಅಂತಂದ್ರೆ ಈ ವೆಲ್ತ್ ಹೆಂಗಿದೆ ಅಂತಂದ್ರೆ ಶ್ರೀಮಂತರ ಮೇಲೆ ಒಂದು ಕತ್ತೆ ಮೇಲೆ ಒಂದು ಹೊರೆ ಆಗ್ದಂಗೆ ಅಂತೆ ಅಲ್ರ. ಆ ಕತ್ತೆ ಏನ್ ಮಾಡೋಕ್ಕಾಗಲ್ಲ ಏನ್ರೀ ಎತ್ತಾಕೋಕು ಆಗೋದಿಲ್ಲ ಅಂದ್ರೆ ಬಿಡಕ್ಕು ಆಗಲ್ಲ. ಸೊ ಕತ್ತೆ ಮಾಡೋಕೆ ಎತ್ಕೊಂಡೆ ಎತ್ಕೊಂಡೆ ಹೋಗ್ಬೇಕು. ಸೊ ಆ ರೀತಿ ಏನಾಗ್ಬಿಡಿ ಅಂದ್ರೆ ಈ ವೆಲ್ತ್ ವೆಲ್ತ್ ಬಂದಿದ್ಮೇಲೆ ಇನ್ನ ಬೇರೆಯವ್ರಿಗೆ ಏನ್ ಮಾಡೋಕ್ಕಾಗಲ್ಲ ದಾನವಾಗೋ ಕೊಡೋದಿಕ್ಕಾಗಲ್ಲ ಆಯ್ತು ನೋಡ್ಬೇಕು ಬಿಡದಿರೋ ಕೂಡ ಇರೋದಿಕ್ಕೆ ಆಗೋದಿಲ್ಲ ಅಂತ ನೋಡ್ಬೇಕ್ರೆ. ಇದು ಡೆಫಿನೆಟ್ ಆಗಿ ಏನಾಗ್ತದೆ ಆ ಇನ್ಹೆರಿಟೆನ್ಸ್ ಅಂದ್ರೆ ತಂದೆ ತಾಯಿಗಳಿಂದ ಬಂದಿರೋದು ಹಂಗೆ ಮಕ್ಳುಗಳಿಗೆ ಹೋಗಿ ಹೋಗಿ ಇದೇನಾಗ್ಬಿಡಿದೆ ಅಂದ್ರೆ ಈ ಜನರೇಷನ್ ಸ್ಪಾಯ್ಲ್ ಮಾಡಕ್ ಏನಾಗಿದೆ ಒಂದು ಅವಕಾಶ ಒಂದು ಅಡ್ವಾಂಟೇಜ್ ಅಂತ ಹೇಳ್ತಾ ಇದಾರೆ. ನಾವು ಕೂಡ ನೋಡ್ಬೇಕು ಸಮಾಜದಲ್ಲಿ ಎಷ್ಟೋ ಜನಗಳು ನೋಡಿದಿರಿ ಸರ, ಎಷ್ಟೋ ಜನಗಳು ತಂದೆ ತಾಯಿ ದುಡ್ಡು ಮಾಡಿರೋದನ್ನ ಮಕ್ಳುಗಳೇ ಮಾಡೋ ಕ್ಷಣ ಮಾತ್ರದಲ್ಲೇ ಖರ್ಚು ಮಾಡ್ಬಿಟ್ಟಾರ ಅಲ್ಲ ಜ್ಞಾನೋಕ್ತಿಯಲ್ಲಿ ಹೇಳ್ತಾರಲ್ಲ ಮೋಸದಿಂದ ಸಂಪಾದನೆ ಮಾಡಿದ್ರೆ ಅವ್ರಿಗೆ ಎಂತ ಮಕ್ಳು ಹುಡ್ತಾರಂತೆ ದಾನ ಮಾಡೋ ಅಂತ ಮಕ್ಳು ಏನ್ ಮಾಡ್ತಾರೆ ಅವ್ರಿಗೆ ಹುಟ್ಟುಬಿಡ್ತಾರೆ ಅಂತ ಬೈಬಲ್ ಏನ್ ಮಾಡೋರೆ ಅದನ್ನ ಕೊಟ್ಟವ್ರೆ ಅದರ ಆ ರೀತಿ ತೀರ ಬಡತನಕ್ಕೆ ಏನ್ ಮಾಡ್ತಾರೆ ಫಾಸ್ಟ್ ಆಗಿ ಬರೋಂತ ಒಂದು ಇದು ಸನ್ನಿವೇಶ ಸಮಾಜದಲ್ಲಿ ಅಂತ ಹೇಳ್ತಾರೆ. ಆಮ್ ನೆಕ್ಸ್ಟ್ உணவு கிடைக்கும் என்ற நிச்சயம் உடைய மனிதர் அது தேவைப்படும் சமயத்தில் பசி எடுக்கும் அளவிற்கு மட்டுமே உண்பார்கள். நோடி ஏன்ட்ரே இது ஒரு பாயிண்ட் ஏன்ட்ரே அಂದ್ರೆ men who are sure of getting food when they shall need eat only what appetites dictates ಅಂತ ಹೇಳ್ತಾರೆ. ಅದರ ಸಾಮಾನ್ಯವಾಗಿ ಮನುಷ್ಯರು ಹೆಂಗಂದ್ರೆ ಬೇಕಾದಾಗೆಲ್ಲ ಊಟ ಸಿಕ್ಕಂತ ಜನಗಳು ಏನ್ ತಿಂತಾರೆ ಕೂಡ ತಿಂತಾರೆ. ಏನ್ ತಿಂತಾರೆ ಅದರಲ್ಲಿ ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ಮಾಡ್ತಾರೆ ತಿಂತಾರೆ. ಅದರ ಹೋಗ್ಬೇಕ ಚಾಯ್ಸ್ ಆಗಿರೋದು ಅದರ ಏನ್ ಇಂತ ಸೆಲೆಕ್ಟೆಡ್ ಐಟಮ್ಸ್ ಮಾತ್ರ ತಿಂತಾರೆ. ಬೇರೆದೆಲ್ಲ ಕೊಟ್ಟು ತಿಂತಾರ ಬೇರೆದೆಲ್ಲ ಕೊಟ್ಟರೆ ಮಾಡೋದಿಲ್ಲ ತಿನ್ನೋದಿಲ್ಲ ಅದರ ಅದ್ರಲ್ಲಿ ಏನೋ ಸ್ವಲ್ಪ ಉಪ್ಪು ಕರ ಕಮ್ಮಿ ಆದ್ರೂ ವಾಪಸ್ ರಿಜೆಕ್ಟ್ ಮಾಡ್ತಾರೆ ಮ್ಯಾನೇಜರ್ ಕರ್ಕೊಂಬಂದಂತಾರೆ. ಅದರ ನೆಕ್ಸ್ಟ್ ಪಾಯಿಂಟ್ ನೋಡಿ ಹೇಳ್ತಾರೆ. ಈ ತರ ಇನ್ನೊಂದು ಕಂಡೀಷನ್ ಇದಂತೆ, ಇದರ ಆಪೋಸಿಟ್ ಕಂಡೀಷನ್ ಅಂದ್ರೆ ಏನು ಇಲ್ದಿರಂತ ಒಂದು ಏನ್ ಕಂಡೀಷನ್ ಅಲ್ಲಿ ಮನುಷ್ಯರು ಬಾಳ್ತಾರ ಹೆಂಗಿದೆ ಲೈಫ್, ಲೈಫ್ ಇದ್ರೆ ಹೆಂಗಿದೆ ಅಂದ್ರೆ ಇಟ್ ಈಸ್ ಅ ಫ್ಯಾಮಿನ್ ಒಂದು ಬರಡು ಭೂಮಿ ತರ, ಇಲ್ಲ ಅಂದ್ರೆ ಫೀಸ್ಟ್. ಅದರ ಆಫ್ರಿಕಾ ದೇಶದಲ್ಲ ಏನ್ ಮಾಡ್ತಾರೆ ಮನುಷ್ಯರು ಅದ ತಿನ್ನೋದಿಕ್ಕೆ ಏನ್ರೆ ತುಂಬಾ ಕಷ್ಟ. ನಮ್ಮ ಬ್ರದರ್ಸ್ ಗಳು ಹೋದಾಗ ವಿಡಿಯೋ ಗಿಡ ನೋಡ್ತಾರಲ್ಲ ಅದರ ನೋಡ್ಬೇಕ್ರೆ ಅವ್ರ ಏನ್ ತಿಂತಾರೆ ಸಾಮಾನ್ಯವಾಗಿ ಅಂದ್ರೆ ಈ ಜೋಳ, ಜೋಳ ಅಂತ ತೆಗೆದ್ಬಿಟ್ಟು ಏನ್ ಮಾಡ್ತಾರೆ ಜೋಳದಲ್ಲಿ ರವೆ ಮಾಡ್ತಾರೆ ನಮ್ಗೆ ರವೆ ಮಾಡೋದಕ್ಕೆ ಜೋಳದನ್ನೇ ಮಾಡೋದು. ಅದರ ಅದನ್ನ ರವೆ ಏನ್ ಮಾಡ್ತಾರೆ ಹಾಗೆ ಕಷ್ಟ ಉಪ್ಪಿಟ್ಟಾರ ಏನ್ ಮಾಡ್ತಾರೆ ಮಾಡ್ಕೊಂಡ ತಿಂತಾರ ಅದರ ಏನೋ ಇರ್ಬೋದು ಅಂದ್ರೆ ಅದು ಒಟ್ಟ ಅದು ನಮ್ ತರ ಎಲ್ಲ ಉಪ್ಪು ಖಾರ ಎಲ್ಲ ಹಾಕೊಂಡು ಟೇಸ್ಟ್ ಎಲ್ಲ ಇರಲ್ಲ ಅದರ ಸರಿ ಇರುವೆ ಅದು ತಿನ್ನೋದು ಅವ್ರಿಗೇನಾಗಿಲ್ಲ ಅದು ರಾಯಲ್ ಫುಡ್ಡು. ಅದರ ನಮ್ಮ ಯಾರೋ ಲಾರಿ ಡಿವೈಸ್ ನೋಡ್ತಿರಪ್ಪ ಕನ್ವೆನ್ಷನ್ ಅಂತ ಮಾಡ್ಬಿಟ್ಟು ಕನ್ವೆನ್ಷನ್ ಫುಡ್ ನೋಡ್ಬೇಕು ಏನು ಅಂದ್ರೆ ಇಷ್ಟಿಷ್ಟು ರವೆ ಏನ್ ಮಾಡ್ತಾರೆ ಹಿಂಗೆ ಹಿಂಗಾಗ್ತಾ ಅದನ್ನ ಡಿಲಿಷಿಯಸ್ ಆಗಿ ಏನ್ ಮಾಡ್ದ ತಗೊಂಡು ಹೋಗಿ ತಿನ್ನೋದಂತ ನಮ್ಗೇನಾಗ ಹಾಕ್ರೆ ಕನ್ವೆನ್ಷನ್ ಹೆಂಗಿರ್ತದೆ ಏನಪ್ಪ ಕಾಂಕ್ರೀಟ್ ಕೊಡ್ತಾರೆ ಸರಿ ನೋಡ್ಬೇಕ್ರೆ ಅವ್ರಿಗೇನಂದ್ರು ಅದೇನಂದ್ರೆ ಒಂದು ಫೀಸ್ಟ್ ತರ ಒಂದು ಟ್ರೀಟ್ ತರ. ಯಾಕೆಂದ್ರೆ ಅವ್ರ ಕಂಡೀಷನ್ ಅವ್ರ ಊರಲ್ಲಿ ಕಂಡೀಷನ್ ಇದೆ
ಕುಡಿಯಕ್ಕೆ ನೀರು ಕೂಡ ಏನಾಗಿಲ್ಲ ಸೀಜಾಗೆ ಸಿಕ್ಕದಿಲ್ಲ ಆಮೇಲೆ ತಿನ್ನಕ್ಕೂ ಕೂಡ ಆಹಾರ ಏನಾಗಿದೆ ಅಷ್ಟು ಕಂಫರ್ಟಬಲ್ ಆಗಿಲ್ಲ ಸಿಕ್ಕದಿಲ್ಲ ಆಮೇಲೆ ಅಲ್ಲೇ ನೋಡ್ಬೇಕಾದ್ರೆ ಏನ್ ಮಾಡ್ತಾನೆ ಒಂದು ಆನೆಯನ್ನು ಸಾಯಿಸ್ಬಿಟ್ಟು ಅಂತಂದ್ರೆ ಆನೆ ಮಾಂಸನ ಹಳ್ಳಿಯವರೆಲ್ಲ ಏನ್ ಮಾಡ್ತಾರೆ ಕ್ಲೀನಾಗೆ ಹಂಚ್ಕೊಂಬಿಟ್ಟು ಹಂಚ್ಕೊಂಬಿಟ್ಟು ಕೂಡಿಕ್ಬಿಟ್ಟು ಏನ್ ಮಾಡೋದು ಎಷ್ಟೋ ದಿನಕ್ಕೆ ತಿನ್ನೋದು ಅಲ್ವರ ಯಾಕಂದ್ರೆ ಇನ್ನೇ ಅಲ್ಲಿ ನಮ್ಮ ತರ ಕೋಳಿ ಗಿಳಿ ಎಲ್ಲ ಸಿಕ್ಕದು ರೇರು ಅದರ ಸಿಗ್ತಾರೆ ಇಲ್ಲ ಅಂತಿಲ್ಲ ಅದೇ ತುಂಬಾ ರೇರು ಆಮೇಲೆ ಅದಕ್ಕೆ ತಕ್ಕಂತೆ ಏನಿರ್ಬೇಕು ಒಂದು ದುಡ್ಡು ಕೂಡ ಇರಬೇಕು ಅಂದ್ರೆ ಆಫ್ರಿಕಾದಲ್ಲಿ ಅಷ್ಟೊಂದು ತೀರಾ ಬಡತನ ಅದಕ್ಕೆ ಯಾರೋ ಬ್ರದರ್ ಹೇಳ್ತಾರೆ ಅಲ್ಲಿ ಹೋಗ್ಬೇಕ್ರೆ ನಮಗೆ ಪ್ರಾಪರ್ ಟಾಯ್ಲೆಟ್ ಫೆಸಿಲಿಟಿ ಕೂಡ ಇಲ್ವಂತೆ ಅದರ ನಮ್ಗಿರೋಂಥರ ಏನಿದೆ ಕಮೋಟ್ ಗಿಮೋಟ್ ಎಲ್ಲ ಆ ಥರ ಇಲ್ಲ ಅದಂತೂ ಓಪನ್ ಟಾಯ್ಲೆಟ್ ಅಲ್ಲಿ ಮಾಡಬೇಕು ಸೊ ಆ ರೀತಿ ಹೇಳ್ತಾರೆ ಕೆಲವು ಜನಕ್ಕೆ ಹೆಂಗಿದೆ ಈ ಥರ ಒಂದು ಕಂಡೀಷನ್ ಅದೇ ಬಡತನದವ್ರಿಗೆ ಹೆಂಗಿದೆ ಅಂತಂದ್ರೆ ಏನೋ ಸಿಕ್ಕರೆ ಸಾಕು ಅದೇನಾಗಿದೆ ಇವಾಗ ಎಷ್ಟೋ ಒಂದು ಏನಂತಾರೆ ತುಂಬಾ ಒಂದು ಫೀಸ್ಟ್ ಇದ್ದಂಗೆ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ನೋಡಿದ್ದೀನಿ பல நாட்கள் நீடிக்கும் கசியை குறித்து பயமானது தங்களுடைய உணவு வேட்டையின் வெறி பெறும்போது அனகோண்டா மலைப்பாம்பை போல் விழுங்கும்படி அவைகளை தூண்டுகிறது நோடுறா எங்கிருந்து ஏன் டேலா கொடுத்தாரு அல்லடா அப்படி என்ன ஹேத்தே எஷ்டோ தின ஒட்டை ஹசிக்கொண்டிருந்த மனுஷரிகே ಹೆಂಗಿದೆ ಅಂತಂದ್ರೆ ಈ ಹೊಟ್ಟೆ ಹಸುವು ಈ ಅಣಕೊಂಡ ಏನೋ ಒಂದು ವಸ್ತು ನೋಡಿದ್ರೆ ಏನ್ ಮಾಡ್ತದೆ ಕಬ್ಬಕನ್ ತಿನ್ಕೊಂಡ್ಬಿಡ್ತಾವೆ ಎಸ್ಕೇಪ್ ಆಕೆ ಸಾಧ್ಯ ಇಲ್ಲ ಅಲ್ರ ಆತರ ಸಿಕ್ಕಿದ್ದ ಚಾನ್ಸ್ ಮಾತ್ರ ಮಾಡೋದಿಲ್ಲ ಅದ್ರ ಬಿಡೋದ್ರಿಂದ ಏನ್ ಸಿಕ್ತಾರೋ ಅದನ್ನ ಏನ್ ಮಾಡ್ತಾನೆ ಫುಲ್ ಹಂಗೆ ತಗೊಳಕ್ಕೆ ನುಂಕೊಳಕ್ಕೆ ಏನ್ ಮಾಡ್ತದೆ ಇವ್ರು ಕಾಯ್ತಾ ಇರಂತ ಒಂದು ಕಂಡೀಷನ್ ಪಾವರ್ಟಿ ಇದು ಆಮೇಲೆ ಸೆಲ್ವಂ ಕೊಡಕ್ಕೂ ಸಾಪಂ ಅದೇ ಕೇಳುವುದಿಲ್ಲ ಮನಿದನೇ ವಿರಟುವುದು ದೇವಿಯನ್ ಅಚ್ಚತ್ತಿನಾಲ್ பொறாமைப்படவும் மேன்மையை மதிக்க செய்வதும் செய்வதும் தான் மிக மிஞ்சிய செல்வம் என்பது மித மிஞ்சிய ஏழ்மை என்கிற விதமாய் பணக்காரரின் ஆத்மாவை அழிக்கக்கூடிய குணமும் இதன் செல்வத்தில் இருக்கிறது இந்த செல்வத்தில் இருக்கிறது உண்மையான தீமை என்பது அநீதியில் அடங்கியிருக்கிறது அதிலிருந்து செயற்கையான உடமை மற்றும் செயற்கான இழப்பு இன்னொரு தீரா கஷ்டம் இதே அநியாய அந்த ஆனால் இந்த அனுதியானது தனிப்பட்டவரையோ அல்லது ஒரு பிரிவினரையோ குற்றப்படுத்துவது அரிது தனியார் சொத்துக்களாக இருப்பது மிகப்பெரிய சமூக தவறு இதன் மூலமே சமுதாயம் பெருமளவில் பாதிக்கப்படுகிறது இரண்டு எதிர்மறான எல்லைகளில் இருந்த போதும் மிகுந்த பணக்காரரும் மிகுந்த ஏழைகளும் இதனால் ஒரு விதமாய் பாதிக்கப்படுகின்றனர் இதை காணும் போது ஏழைகளின் கஷ்டங்களுக்கு செல்வந்தையே தனிப்பட்ட முறையில் காரணமாய் இருக்கின்றதை போல பேசுவது கிறிஸ்துவ தர்ம ஸ்தாபனம் எல்லை மீறுவதைப் போல நமக்கு தோன்றுகிறது ஆயினும் இதை நீங்கள் செய்யும் போது மாபெரும் சொத்து மற்றும் இழிவான ஏழ்மைக்கான காரணமானது தொடாதபடிக்கு நீங்கள் வலியுறுத்துவீர்கள் அவலட்சணமும் பயங்கரமும் உரு உழைப்புடன் கூடிய ஒரு மனிதர் இங்கு இருக்கிறார் ஒரு வைத்தியர் அன்போடு மிருதுவாக ஆனால் நிரந்தரமாக இதை அகற்றக்கூடும் மற்றொருவர் அதை அகற்ற முடியாத ஒன்று என்று அறிவுறுத்துகிறார் ஆனால் அதே சமயம் பாதிக்கப்பட்ட பரிதாபமானவர்கள் வெறுப்பு மற்றும் பரிகாசத்திலிருந்து தடுத்து நிறுத்துகிறார் ಏನಪ್ಪ ಇಂಜಸ್ಟಿಸ್ ಅಂತಂದ್ರೆ ಈ ಇಂಜಸ್ಟಿಸ್ ನ ಬಂದ್ಬಿಟ್ಟು ಏನ್ರ ಯಾರು ಇಂಡಿವಿಜುವಲ್ ಏನ್ ಮಾಡಕಲ್ಲ ಚಾರ್ಜ್ ಮಾಡಕಲ್ಲ ಈ ಬಡತನದಲ್ಲಿರೋಕೆ ಇವರೇ ಕಾರಣ ಶ್ರೀಮಂತರಾಗಿರೋಕೆ ಇವರೇ ಕಾರಣ ಅಂತ ಬಿಟ್ಟು ಏನ್ ಮಾಡಕಲ್ಲ ಪ್ರತ್ಯೇಕ ಇಂಡಿವಿಜುವಲ್ ಎಕ್ಸಾಕ್ಟ್ ಆಗಿ ಏನ್ ಮಾಡಕಲ್ಲ ಯಾರಿಗೂ ನಾವು ಪಿನ್ ಪಾಯಿಂಟ್ ಮಾಡಿ ಯಾರು ಬ್ಲೇಮ್ ಮಾಡೋದಿಕ್ಕಾಗಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಅದಕ್ಕೆ ನೋಡ್ಬೇಕ್ರೆ ಈ ತರ ಒಂದು ಕಂಡೀಷನ್ ನ ಹೆಂಗಿದೆ ಅಂತಂದ್ರೆ ಈ ಒಂದು ಸಮಾಜದಲ್ಲಿ ತೆಗಿಬೇಕು ಅಂದ್ರೆ ಹೆಂಗಿದೆ ಅಂತಂದ್ರೆ ಅಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ ಒಂದು ಮನುಷ್ಯನ್ ಕಂಪೇರ್ ಮಾಡ್ತಾರೆ ಏನ್ ಮನುಷ್ಯ ಇಯರ್ ಇಸ್ ಎ ಮ್ಯಾನ್ ವಿತ್ ಡಿಸ್ಫಿಗರಿಂಗ್ ಅಂಡ್ ಡೇಂಜರಸ್ ಎಕ್ಸರ್ಸನ್ಸ್ ಅಂತ ಹೇಳ್ತಾರೆ ಅಂದ್ರೆ ಭಯಂಕರ ಒಂದು ಕಾಯಿಲೆ ಇರೋದು ಒಬ್ಬ ಮನುಷ್ಯನ್ ಕಂಪೇರ್ ಮಾಡ್ತಾರೆ ಎಂತ ಡಾಕ್ಟರ್ ಆಗ್ಲಿ ಇಂಥ ಮನುಷ್ಯನಲ್ಲಿ ಇಂಥ ಕಾಯಿಲೆ ನೋಡಿದ ತಕ್ಷಣ ಏನ್ ಮಾಡ್ತಾರೆ ಆ ಕಾಯಿಲೆ ಇರೋಂತ ಒಂದು ಇದನ್ನ ಏನ್ ಮಾಡ್ತಾರೆ ಫಸ್ಟ್ ದೇಹದಿಂದ ತೆಗ್ದಾಕ್ ಬಿಡ್ತಾರೆ ಅಂತ ಹೇಳ್ತಾರೆ ಅದರ ಆದ್ರೆ ಈ ಸಮಾಜದಲ್ಲಿ ಇರೋ ಕಂಡೀಷನ್ ಹೆಂಗಿದೆ ಅಂತಂದ್ರೆ ಕೆಲವು ಜನ ಹೇಳ್ತಾರೆ ಇಲ್ಲ ಅದೇನ್ ಮಾಡ್ಕೊಡಿ ಬಿಡಿ ಸಮಾಜ ಸುಧಾರಣೆ ಮಾಡಕ್ಕೆ ಹೋಗ್ಬಿಡಿ ಈ ಇಂಜಸ್ಟಿಸ್ ಇದೆಲ್ಲ ಇನ್ಇಕ್ವಾಲಿಟಿ ಇಲ್ಲ ಇದನ್ನೇ ಮಾಡಕ್ ಹೋಗ್ಬಿಡಿ ಸರಿ ಮಾಡಕ್ಕೆ ಹೋಗ್ಬಿಡಿ ನೀನ್ ಏನ್ ಮಾಡಿ ಹಿಂಗೆ ಬಿಟ್ಬಿಡಿ ಅಂತ ಹೇಳೋದು ಉಂಟು ಆದ್ರೂ ಕೂಡ ಹಿಂಗೆ ಹೇಳ್ಬಿಟ್ಟು ತಿರ್ಗ ಅದೇ ಒಂದು ತೀರ ಬರ್ತಂತ ವ್ಯಕ್ತಿನ ಪರಿಹಾಸ ಮಾಡ್ತಾರೆ ಇದು ಸರಿನಾ ಇದ್ರಲ್ಲಿ ಯಾವ್ದಪ್ಪ ಸರಿ ಅಂತ ಮತ್ತೆ ಮಾಡ್ತಾರೆ ಒಂದು ಪಾಯಿಂಟ್ ಆಗ್ತಾ ಇದ್ರು ಅಂದ್ರೆ ಸಮಾಜದ ಸುಧಾರಣೆ ಮಾಡ್ಬೇಕಾ ಬೇಡವಾ ಅಥವಾ ಈ ಒಂದು ಡಿಫ್ರೆನ್ಸ್ ಗಳನ್ನ ತೆಗಿಬೇಕಾ ಬೇಡವಾ ಅಂತ ಹೇಳ್ಬೇಕ್ರೆ ಒಂದು ಜನಾಂಗ ಏನ್ ಹೇಳ್ತಾರೆ ತೆಗಿಬಾರ್ದು ಇನ್ನೊಬ್ರು ಏನ್ ಮಾಡ್ತಾರೆ ಗ್ರೂಪ್ ತೆಗಿಬೇಕು ಅಂತ ಹೇಳ್ತಾರೆ ಅಂದ್ರೆ ಯಾವ್ದು ಸರಿ ಯಾವ್ದು ಮಾಡೋಣ ಅಂತ ಹೇಳ್ತಾರೆ ಇದಕ್ಕೆ ನೀವು ಇದಕ್ಕಿಂತ ಮುಂಚೆ ಚಾಪ್ಟರ್ ಗಳಲ್ಲಿ ಓದಿದ್ರಿ ಅಂದ್ರೆ ಸಮಾಜನ ಉದ್ದಾರಣ ಮಾಡ್ಬೇಕು ಅಂತಂದ್ಬಿಟ್ಟು ತೀರಾ ಬಡತನದಲ್ಲಿರೋಂಗೆ
ಅವಕಾಶವನ್ನು ಕೊಟ್ಟು ಮೇಡೆ ಎತ್ತಿಸ್ತಾರೆ ಅವನು ತಿರುಗಿ ಏನು ಮಾಡ್ತಾನೆ ಅವನು ವಾಪಸ್ ಏನಾಯ್ತಾನೆ ಅವನು ಅದೇ ಮೆಂಟಾಲಿಟಿಗೆ ಬರ್ತಾನೆ ಅದಕ್ಕೆ ನಾವು ಅನೇಕ ಎಕ್ಸಾಂಪಲ್ಸ್ ಗಳು ನೋಡಿದ್ರಿ ಅದರ ಆಸ್ಟ್ರೇಲಿಯಲ್ಲಿ ಒಂದು ಎಂತ ಒಂದು ಕಾಲೋನಿ ಮಾಡಿದ್ರು ಅಲ್ಲ ಕಾಲೋನಿ ಜನಗಳು ಯಾವ ತರ ಬಡತನದಲ್ಲಿದ್ರು ಒಂದು ಮೈನ್ಸ್ ನ ತಗೊಂಡ್ರು ಕಷ್ಟಪಟ್ಟು ಅದರ ಆಮೇಲೆ ದುಡ್ಡನ್ನ ಚೆನ್ನಾಗಿ ಸಂಪಾದನೆ ಮಾಡಿ ಇವ್ರು ಏನಾಗ್ಬಿಟ್ರು ವಾಪಸ್ಸು ಇವರು ಓನರ್ ಆಗ್ಬಿಟ್ರು ವಾಪಸ್ ಇವ್ರ ಮೈಂಡ್ ಏನಾಯ್ತು ಓನರ್ ಮೈಂಡ್ ತರನೇ ಆಗೋಯ್ತು ಅದಕ್ಕೆ ಹೇಳ್ತಾರೆ ಈ ತರ ಮಾಡೋದು ಏನಾಗಿಲ್ಲ ಸಮಾಜ ಉದಾರ ಮಾಡೋಕ್ಕಾಗಲ್ಲ ಅಂತ ಸರಿ ಹಂಗೆ ಬಿಟ್ಬಿಡೋಣ ಅಂತಂದ್ರೆ ಹಂಗೆ ಬಿಡಕ್ ಸಾಧ್ಯನಾ ಅಂದ್ರ ಏನೋ ಒಂದು ಮನಸ್ಸೇನ್ ಮಾಡೋದಿಲ್ಲ ಅದನ್ನ ಅದು ಒಪ್ಕೊಳ್ಳೋದು ಸೊ ಈ ರೀತಿ ನೋಡ್ಬೇಕಾದ್ರೆ ಇದು ಹೆಂಗಿದೆ ಅಂದ್ರೆ ಈ ಸಮಾಜದಲ್ಲಿ ಒಂದು ಹೋಪ್ಲೆಸ್ ಕಂಡೀಷನ್ ಅಂದ್ರ ಹಿಂಗೂ ಇದೆ ಹಂಗೂ ಇದೆ ಏನೋ ಮಾಡಕ್ಕೆ ಆಗದಿರೋ ಕಂಡೀಷನ್ ಅಂದ್ರ ಆಮೇಲೆ எல்லா மனிதரையும் அவர்களது சரிசமமான இயற்கையான உரிமைகள் திரும்ப கிடைக்கும்படியாக பார்க்கும் போது இதில் எந்த ஒரு தனிப்பட்ட வகுப்பினரின் லாபத்தையும் நாம் பார்க்காமல் எல்லாருடைய நன்மையும் பார்க்கிறோம் ஏனெனில் விசுவாசத்தினால் அறிந்ததும் நேரடியாக பார்த்ததுமாகிய இரண்டிலும் அநீதி என்பது யாருக்கு லாபமானது அல்ல அத்தோடு நீதியோ யாவருக்கும் நன்மையாக ஒன்றாக இருக்க வேண்டும் ಅದೇ ಹೇಳ್ತಾರೆ ಅವ್ರು ಏನ್ ಸಜೆಷನ್ ಮಾಡ್ತಾರೆ ಅಂತಂದ್ರೆ ಈಕ್ವಾಲಿಟಿ ಇರಬೇಕು ಸಮಾಜದಲ್ಲಿ ಹೇಳ್ಬೇಕು ಎಲ್ಲರಿಗೂ ಎಲ್ಲರಿಗೂ ಒಂದೇ ತರ ಇರಬೇಕು ಅಂತ ಹೇಳ್ತಾರೆ ಒಂದೇ ತರ ಇರಬೇಕು ಅಂತ ಹೇಳ್ಬೇಕ್ರೆ ಇದು ಯಾರಿಗೆ ಒಂದೇ ತರ ಇರಬೇಕು ಅಂತ ಹೇಳ್ತಾರೆ ಫಾರ್ ಎವ್ರಿಬಡಿ ಸೊಸೈಟಿಲಿ ಯಾರೇ ಇರಲಿ ಎಲ್ಲರಿಗೂ ಏನಾಗಿರ್ಬೇಕು ಈಕ್ವಲ್ ಆಗಿರ್ಬೇಕು ಅಂತ ಅಂದ್ರೆ ಮಾಡ್ತಾರೆ ಯಾರಿಗೂ ಇಂಜಸ್ಟಿಸ್ ಇರಬಾರ್ದು ಅಂತ ಹೇಳ್ತಾರೆ ಯಾಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಹಾ ಪಯಣತ್ವದಂ ಅಪತ್ವಮಾನದಮಾನ ಸಮತ್ವತೆಯ நாம் தேடவில்லை நாம் கொண்டு வரக்கூடியதான சமத்துவம் என்பது அதிர்ஷ்டத்தின் மூலமாக வருவதல்ல ஆனால் இயற்கையான சந்தர்ப்பத்தின் மூலம் வரும் ಅದೇ ಹೇಳ್ತಾರೆ ನಾವು ಸಮಾಜದಲ್ಲಿ ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ ಬರೀ ಒಂದು ದುಡ್ಡು ಆಸ್ತಿ ಅಂತಸ್ ಬಗ್ಗೆ ಮಾಡ್ತಾ ಇಲ್ಲ ಈಕ್ವಲ್ ಆಪರ್ಚುನಿಟೀಸ್ ಅಂತ ಹೇಳ್ತಾರೆ ಅಂದ್ರೆ ಏನು ಸಮಾಜ ಎಲ್ಲರಿಗೂ ಇರ್ಬೇಕು ಒಂದು ಅವಕಾಶ ಅಂತ ಅಂದ್ಬಿಟ್ಟು ಏನಬೇಕು ಎಲ್ಲರಿಗೂ ಇರ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಯಾಕಂದ್ರೆ ಸಮಾಜದಲ್ಲಿ ಇಷ್ಟೊಂದು ಒಂದು ಕೆಟ್ಟತನ ನಡೆಯೋದಕ್ಕೆ ಏನ್ ಕಾರಣ ಅಂದ್ರೆ ಏನ್ ಲ್ಯಾಕ್ ಆಫ್ ಆಪರ್ಚುನಿಟೀಸ್ ಅದರ ಕೆಲವೊಂದ್ ಸರಿ ನೋಡ್ಬೋದು ದಡ್ರ ಪೆದ್ರೆ ಎಲ್ಲಿರ್ತಾರೆ ಎಲ್ಲ ಒಂದ್ ಕಡೆ ಇರ್ತಾರೆ ಸೊಲ ಬಂದು ಹೇಳ್ತಾ ಇಲ್ಲ ಏನೋ ಬುಲ್ದಿದ್ರು ಸಿಂಹಾಸ್ಮ ಕೂತಿರ್ತಾರೆ ಏನೋ ಎಲ್ಲ ಚೆನ್ನಾಗಿ ಬುದ್ಧಿ ಇರೋನೆಲ್ಲ ಹೆಂಗಿರ್ತಾರೆ ಆತರ ಹೊಡ್ಬೇಕ್ರೆ ಆತರ ಒಂದು ಸಮಾಜದಲ್ಲಿ ಹೆಂಗಿದೆ ಅಂದ್ರೆ ಈ ಇನ್ಈಕ್ವಾಲಿಟಿ ಇದೆಲ್ಲ ಇದನ್ನ ತಡೆಗಟ್ಟಬೇಕು ಎಲ್ಲರಿಗೂ ಇರ್ಬೇಕು ಒಂದು ಅವಕಾಶ ಅಂತ ಅಂದ್ಬಿಟ್ಟು ಮನುಷ್ಯನ ಮೇಲೆ ಅವ್ರಿಗೆ ಒಂದು ಸಿಗ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಸೊ ಅದಕ್ಗೆ ಈ ಒಂದು ಆಪರ್ಚುನಿಟಿ ಇರ್ಬೇಕು ಅಂತ ಒಂದು ಸಜೆಸ್ಟ್ ಮಾಡ್ತಾರೆ ಆಮೇಲೆ ಮೇಲಂ ಸಮೂಹತ್ತಿನ ಉಪಯೋಗಕ್ಕೆಂದ್ರೆ ನಾವು ತೆಳಿವಾಗ ಪಾರ್ಕಿದ್ರೆಗಳು ದೈವಿಕ ಒಳಗಿನ ಸಮೂಹಕ್ಕಾಗ உத்தேசிக்கப்படும் மாபெரும் நீதியாகும் செல்வந்தர்கள் மீது மிக எளிமையான வரியை கூட நாம் வசூல் செய்ய மாட்டோம் அவர்கள் எந்த அளவுக்கு செல்வந்தராக இருந்தாலும் சரி இப்படிப்பட்ட வரிகள் சொத்துகளின் உரிமை மீறுவதாக நாம் எண்ணுகிறோம் மட்டுமின்றி சுஸ்திகாரின் பொருளாதார சட்டங்களை மிக நேர்த்தியாய் தழுவுகிற பண்பினால் செல்வத்தை நேர்முடன் பெறுவதும் யாராலும் கூடாத காரியம் அதே சமயம் உலகத்தின் சம்பத்தை இன்னும் சேர்க்காமல் இருப்பது கணம் பொருந்திய உங்களது ஆணை இதனுடைய ஒரு உதாரணத்தை கொடுக்கிறது இவ்வுலக வாழ்வுக்கான அடிப்படை பொருள்களின் உரிமையில் சமத்துவம் மறுக்கப்படுதல் வாழ்வதற்கான உரிமை உண்டு என்பதை குறித்து அறிவிருந்தும் கூட வேலையில் அமர்த்துவதற்கு தொழிலாளருக்கு இருக்கும் உரிமையும் ஒரு குறிப்பிட்ட ஊதியத்தை தங்களுடைய முதலாளியும் இருந்து பெறுவதற்கு உரிமையும் நீங்கள் வலியுறுத்துகிறீர்கள் இப்படிப்பட்டதொரு உரிமை வழக்கத்தில் இல்லை ஹேள்த்தாரு என்னுடைய ஒரு பாயிண்ட் ஹேள்த்தாரு ಯಾರೋ ಒಂದು ಪೋಪ್ಗೆ ಬರಿಬೇಕಾದ್ರೆ ಪೋಪ್ ಒಂದು ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ ಕೆಲಸ ಮಾಡೋ ಅಂತವ್ರಿಗೆ ಏನಂತಾರೆ ಒಂದು ಮಿನಿಮಮ್ ಅಂದ್ರೆ ಒಂದು ಸಂಬಳ ಕೊಡ್ಬೇಕು ಅಂದ್ಬಿಟ್ಟು ಇದು ರೈಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಇಂಡೆಫಿನೈಟ್ ವೇಜಸ್ ಅಂತ ಹೇಳ್ತಾರೆ ಅದರ ಆ್ಯಂಡ್ ದ ರೈಟ್ ಟು ರಿಸೀವ್ ಫ್ರಮ್ ದರ್ ಎಂಪ್ಲಾಯೀಸ್ ಸರ್ಟನ್ ಇಂಡೆಫಿನೈಟ್ ವೇಜಸ್ ಅಂತ ಹೇಳ್ತಾರೆ ಅದರ ಅದ್ ಇವ್ರು ಹೇಳ್ತಾರೆ ಆ ತರ ಒಂದು ಕಡ್ಡಾಯವಾಗಿ ಕೊಡ್ಲೇಬೇಕು ಇಷ್ಟೇ ಕೊಡ್ಲೇಬೇಕು ಅಷ್ಟೇ ಕೊಡ್ಲೇಬೇಕು ಅಂತ ಏನಿಲ್ಲ ಯಾವ್ದೋ ಒಂದು ರೂಲ್ಸೋ ಇಲ್ಲ ಅಂತಂದ ಹೇಳ್ತಾರೆ ಆಮೇಲೆ வேறொருவருடைய வேலையை வற்புறுத்தி கேட்பதற்கு யாருக்கும் உரிமை கிடையாது அல்லது பிறர் கொடுக்கூடிய ஊதியத்துக்கும் மேலான ஊதியத்தை வற்புறுத்தவும் உரிமை கிடையாது அதிகாரி தர இதே தர என்று நெக்ஸ்ட் அதே கட்டி மாட்டாரு என்னோட இஷ்டே கொடுக்கோ அஷ்டே கொடுக்கோ அந்த இல்ல அதர டிமாண்டிங்கோ ಇಲ್ಲ ಅದರ ಇವಾಗ ಏನೈತೆ ಗವರ್ಮೆಂಟ್ ರೂಲ್ಸ್ ರೂಲ್ಸ್ ಇದೆ ಅದರ ಇವಾಗ ಏನಂದ್ರೆ ಒಂದು ಮಿನಿಮಮ್ ವೇಜಸ್ ಆಕ್ಟ್ ಅಂತಿದೆ ಅದರ ಮಿನಿಮಮ್ ಒಬ್ಬ ವ್ಯಕ್ತಿಗೆ ಕಂಪಲ್ಸರಿ ಇರ್ಬೇಕು 11,200 ಚಿಲ್ಡ್ರೆ ಏನಾಗಿದೆ ಗವರ್ಮೆಂಟ್ ಅಲ್ಲಿ ಮಿನಿಮಮ್ ಅದಕ್ಕಿಂತ ಸಂಬಳ ಕಮ್ಮಿ ಕೊಟ್ಟರೆ ಹೇಳ್ರಿ ಕಂಪ್ಲೇಂಟ್ ಮಾಡೋದು ಅದರ ಗವರ್ಮೆಂಟ್ ಅಲ್ಲಿ ರೂಲ್ಸ್ ಇದೆ ಎಂಪ್ಲಾಯಿ ಡಿಪಾರ್ಟ್ಮೆಂಟ್ ನೋಡ್ಬೇಕಾದ್ರೆ ಮಿನಿಮಮ್ ಅವನಿಗೆ 11,000 ಚಿಲ್ಡ್ರೆ ಏನಾಗಿರ್ಬೇಕು ಅವನಿಗೆ ಬೇಸಿಕ್ ಮತ್ತೆ ಡಿ ಇರ್ಬೇಕು ಇದ್ರ ಮೇಲೆ ಏನಂತಾರೆ ಡಿಡಕ್ಷನ್ಸ್ ಎಲ್ಲ ಆಗಿ ಅಟ್ಲೀಸ್ಟ್ ಮನೆಗೆ ಕೈ ತೊಗೊಂಡೋಗೋದಕ್ಕೆ ಅವ್ನಿಗೆ ಏನಿರ್ಬೇಕು ಒಂದು 8,000-9,000 ಅಟ್ಲೀಸ್ಟ್ ಏನಾಗಬೇಕು
ಬರಬೇಕು ಅಂತ ಅಂದ್ಬಿಟ್ಟು ಗವರ್ಮೆಂಟ್ ಏನ್ ಮಾಡಿದಾರೆ ಇದನ್ನ ಫಿಕ್ಸ್ ಮಾಡಿದಾರ. ಇದೆಲ್ಲ ಇವಾಗ ಇದೆ, ಆದ್ರೆ ಆ ಕಾಲದಲ್ಲಿ ಏನಿಲ್ಲ, ಇದೆಲ್ಲ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತೇನಿಲ್ಲ, ರೂಲ್ಸ್ ಇಲ್ಲ. ಅದರ ಕ್ರೈಸ್ಟ್ ಕಾಲದಲ್ಲೂ ಕೂಡ ಏನ್ ನೋಡ್ಬೇಕು ಅದಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಒಂದು ಸಾಮ್ಯದಲ್ಲಿ ಹೇಳ್ತಾರಲ್ಲ, ಬೆಳಿಗ್ಗೆಯಿಂದ ಕೆಲಸ ಮಾಡೋದಂಗು ಒಂದೇ ಕೂಲಿ, ಲಾಸ್ಟ್ ಹೋಟೆಲ್ ಕೆಲಸ ಮಾಡೋದಂಗು ಒಂದೇ ಕೂಲಿ. ಅದರ ನೋಡ್ಬೇಕಾದ್ರೆ ಮ್ಯಾಕ್ಸಿಮಮ್ ವೇಜಸ್ ಯಾರು ತೊಗೊಳೋದ್ರು ಅವಾಗ ಅಂತಂದ್ರೆ ಲಾಸ್ಟ್ ಹೋಟೆಲ್ ಕೆಲಸ ಮಾಡೋದನ್ನೇ ಮಾಡೋದು. ಸಿಕ್ಕಾಪಟ್ಟೆ ದುಡ್ಡು ಅವರು ಎಣಿಸ್ಕೊಳೋದಂಗ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಎಲ್ಲ ಸೇಮ್ ದುಡ್ಡೇ, ಅದೇ ಕೆಲಸ ಮಾಡೋದು ನಿಮಗೆ ಕಮ್ಮಿ ಮಾಡೋದು ಅಷ್ಟೇ ಹೊರತು ಇನ್ನೇನು ಇಲ್ಲ. ಅವಾಗ ಹೆಂಗಾಗ್ಬಿಡ್ತಾವ, ಓ ದುಡ್ಡು ಏನೋ ಮಾಡ್ದಂಗೆ ಏನೋ ಜಾಸ್ತಿ ಮಾಡ್ದಂಗೆ ಅಂತ ಅಂದ್ಬಿಟ್ಟು ಒಂದು ಥಾಟ್ ಅಷ್ಟೇ ಅವರು. ಅದ್ರ ಅದೇ ಅದೆಲ್ಲ ಫುಲ್ ಕನ್ಸಂಪ್ಷನ್. ಅದೇ ನೋಡ್ಬೇಕಾದ್ರೆ ಹೇಳ್ತದಂದ್ರೆ ಏನ್ರಿ, ಈ ತರ ಡಿಮ್ಯಾಂಡ್ ಮಾಡೋದಕ್ಕೆ ಯಾರ ಕೈಲಿ ಏನಿಲ್ಲ, ಯಾರಿಗೂ ಅಧಿಕಾರ ಇಲ್ಲ ಅಂದ್ಬಿಟ್ಟು. ಅದರ ಡೆಫಿನೆಟ್ ಅದರ ಇವಾಗ ಏನ ಕಂಪನಿ ಡಿಮ್ಯಾಂಡ್ ಮಾಡಿದ್ರೆ ಏನ್ ಮಾಡ್ತಾರೆ, ಸರ್ ಏನ್ ಸಾವಿರ ಹೊಸಬ್ರು ಬಂದ್ರೆ ಅವ್ರಿಗೆ 20,000 ಕೊಡ್ತಾ ಇದ್ರೆ ನಮ್ಗೆ ಯಾಕೆ 15,000 ಕೊಡ, ನಮಗೂ ಅಷ್ಟೇ ಕೊಡಿ ಏನ್ ಮಾಡ್ತಾರೆ ಅಷ್ಟೇ. ಅದರ ಏಮನ್ ಏನ್ ಮಾಡೋ, ಅದಕ್ಕೆ ನೋಡ್ಬೇಕು ಕೇಳಂಗೂ ಇಲ್ಲ ಬಿಡಂಗೂ ಇಲ್ಲ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಆಮೇಲೆ. ವಿರುಪತಕ್ಕೆ ಮಾರಾಗ ஊதியத்தை உயர்த்தும்படி வற்புறுத்தலுக்கும் உரிமை கிடையாது. நோட் ரைட் அண்ட் ஆர் இன் எனி வே டு புட் பிரஷர் ஆன் அனதர் டு மேக் இம் ரைஸ் சச் வேஜஸ் அகேன்ஸ்ட் இஸ் வில். ஒப்பந்த ஒத்தட மாடி இல்ல நீ கட்டாயவாகி ஜாஸ்தி மாடலேபேக்கு அந்த ஏ மாடங்க இல்ல. ஃபோர்ஸ் கூட மாடங்க இல்ல. அதர அதிகமாக ஃபோர்ஸ் மாட ஏன் மாட்டாரே, ஒன் திங்க்ல எடுத்துக்க மாட்டாரே, மூணு திங்க்ல ஏன் மாட்டாரே, ஆல்டர்னேட் தனி குட்டி ஏன் மாட்டாரே அஷ்டே. அதர அனெஸ்ட் முதலாளிகளின் மீது தொழிலாளிகளின் இப்படிப்பட்ட வற்புறுத்தலுக்கு தாங்கள் உரிமையை பெற்றுக் கொள்வதற்கு குறைந்த ஊதியத்தை ஒப்புக்கொண்டு தங்களுக்கு விரும்பாத வகையில் வேலை செய்யும்படி ஊழியர்களை முதலாளிகள் வற்புறுத்துவதுதான் காரணம் என்பதற்கு இதைவிட மேலான நெறியுடைய காரணம் இருக்க முடியாது. தொழிலாளருடைய இயற்கையான உரிமைகள் மறுக்கப்படுதல் என்ற ஒரு முந்தைய தவறே எந்த ஒரு எதிர்பார்ப்புக்கும் எழுப்புவதற்கும் காரணமாக தெரிகிறது. பசியினால் உந்தப்பட்டு சமூகத்து அப்பங்களையும் ஆழத்திலிருந்து எடுத்துதான் மூலம் சாதாரணமாய் பாவம் பாவம் என கருதப்படும் தாவீதின் செயலுக்கு அடுத்த பேராகிராஃப் சரி ஓகே அந்த சொல்லிடுறேன். இதே தர ஈ தர சம்பள கூட ஜாஸ்தி டிமாண்ட் பண்ணிக்க இல்ல, அதே தர ಲೇಬರ್ ಫೋರ್ಸ್ ಕೂಡ ಒತ್ತಾಯ ಮಾಡಿ ಇಲ್ಲ ನೀವು ಇಷ್ಟು ಕೆಲಸನೇ ಮಾಡಲೇಬೇಕು, ಅದರ ನಿಮ್ಗೆ ದುಡ್ಡು ಕೊಡ್ತಾ ಇದ್ದೀನಿ ಹಿಂಗೆ ಮಾಡಲೇಬೇಕು ಹಂಗೆ ಮಾಡಲೇಬೇಕು ಅಂತ ಹೇಳಿ ಯಾರು ಕೂಡ ಫೋರ್ಸ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಎಲ್ಲರಿಗೆ ಒಂದು ಲಿಮಿಟೇಷನ್ಸ್ ಇದೆ ಅಂತ. ಅದನ್ನೇ ಅದು ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರ, ಕೆಲಸ ಮಾಡಿದ್ರೆ ದಿನದಲ್ಲಿ ಕಂಪೇರ್ ಮಾಡಿ ನೀವು ಮಾಡಲೇಬೇಕು ಅಂತ ಮಾಡೋಂಗಿಲ್ಲ ಹೇಳಂಗೆ ಇಲ್ಲ ಅದರ. ಸೊ ಉದಾಹರಣೆ ನೋಡ್ಬೇಕು, ಇಂಡಿಯಾಲಿ ಇದೆ ಮೇ ಡೇ ಅಂತ ಬಿಟ್ಟಿದೆ. ಅದರ ಮೇ ಡೇ ಅಂದರೆ ಅದರ ಕಾರ್ಮಿಕರ ದಿನಾಚರಣೆ. ಹಂಗಾಗಿ ಯಾರು ಕೆಲಸನೇ ಮಾಡೋಂಗಿಲ್ಲ ಅಂದ್ರೆ ಲೋಕ ಏನಾಗ್ಬಿಡ್ತದೆ, ಅದರ ಇಟ್ ಬಿ ಸ್ಟ್ಯಾಂಡ್ ಸ್ಟಿಲ್. ಅದರ ಎಲ್ಲ ಕೆಲಸ ಮಾಡೋದ್ರಲ್ಲ ನಿಂತ್ಬಿಟ್ಟಾರೆ ಹೆಂಗಿರ್ತದೆ. ಸೊ ಆತರ ಆತರ ಮಾಡಕ್ಕೂ ಆಗಲ್ಲ. ಆಯ್ತರ ಅಲ್ಲ ಕಂಪಲ್ಸರಿ ಫೋರ್ಸ್ ಮಾಡಿ ಮಾಡಕ್ಕೂ ಏನಿಲ್ಲ, ಒಂದು ರೂಲ್ಸು ಇಲ್ಲ. ಅಂದ್ರೆ ಸರಿ ನೋಡ್ಬೇಕ್ರೆ ಇವೆಲ್ಲ ಆಕ್ಚುಲಿ ಗೌರ್ಮೆಂಟ್ ಅಲ್ಲಿ ರೂಲ್ಸ್ ಇದೆ. ಅಂದ್ರೆ ಏನಂತಂದ್ರೆ ಕೆಲಸ ಮಾಡಿಸ್ಕೊಟ್ಟೆ ಇಷ್ಟೇ ಅವರ್ ಕೆಲಸ ಮಾಡಿಸ್ಬೇಕು, ಇಷ್ಟು ಅವರ್ಗಿಂತ ಮೇಲೆ ಕೆಲಸ ಮಾಡಿಸ್ರೆ ಓ ಟಿ ಏನ್ ಮಾಡ್ಬೇಕು, ಓ ಟಿ ಕೊಡ್ಬೇಕು, ಅದು ಒಂದಿಷ್ಟು ಡಬಲ್ ಕೊಡ್ಬೇಕು, ಆಮೇಲೆ ಫುಡ್ ಎಲ್ಲ ಕೊಡ್ಬೇಕು ಅಂದ್ರೆ ರೂಲ್ಸ್ಗಳೆಲ್ಲ ಇದೆ. ಅಂದ್ರೆ ಸಾರಿ ಅದೇ ಹೇಳ್ತಾರೆ ಏನ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ ಅಂದ್ರೆ ಇವ್ರಿಗೂ ಯಾವ ತರ ಒಂದು ಫಿಕ್ಸ್ಡ್ ರೂಲ್ಸ್ಗಳಿಲ್ಲ, ಆ ಥರ ನೋಡ್ಬೇಕಾದ್ರೆ ಲೇಬರ್ ಅವ್ರು ಕೂಡ ಏನ್ ಮಾಡ್ತಾರೆ ಡಿಮ್ಯಾಂಡ್ ಮಾಡೋದಕ್ಕೆ ಅವ್ರ ಕೂಡ ಏನೇನು ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಒಂದು ಪಾಯಿಂಟ್ ಹೇಳ್ತಾರೆ ಕ್ರೈಸ್ಟ್ சாதாரணமாய் பாவம் என கருதப்படும் தாவீதின் செயலுக்கு கிறிஸ்து நியாயம் கற்பிக்கிறார். ஆனால் ஆலயத்தின் உடைமையை திருடுவது என்பது வாழ்வுக்குரியதை பெறுவதற்குரிய சரியானது ஒரு வழி என்று சொல்வது சொல்ல அவர்கள் எத்தனைக்கவில்லை. அதோட அதிக இன்னொன்னு எக்ஸாம்பிள் கொடுத்தாரு, ஏன் எக்ஸாம்பிள் கொடுத்தாரு, இயேசு கிறிஸ்து தாவீதின் பகை ஹேள்த்தாரு. ದಾವಿದ ಬಂದ್ಬಿಟ್ಟು ರೊಟ್ಟಿ ಹಸಿತಾ ಇರ್ಬೇಕಾದ್ರೆ ಅವ್ನು ಏನ್ ಮಾಡೋದು ಆಲಯದಲ್ಲಿ ಅಂತ ಅದೇ ಅವನು ರೊಟ್ಟಿ ಏನ್ ಮಾಡ್ತಾವ ಅವರು ಅವರು ತಿನ್ಬಿಡ್ತಾರೆ ಅದರ. ಸೊ ಎಲ್ಲೋಗಿ ತಿಂದ್ರು ದಾವಿದ, ಯಾವ ರೊಟ್ಟಿ ತಿಂದ್ರು, ದೇವದರ್ಶನ ಗುಡಾರದಲ್ಲಿ ಇರುವಂತ ಒಂದು ರೊಟ್ಟಿ. ದೇವದರ್ಶನ ಗುಡಾರದಲ್ಲಿ ಅಂತ ಯಾವ ರೊಟ್ಟಿ ಎಲ್ಲಿತ್ತು ಇವ್ರೋಗಿ ಎಲ್ಲೋಗಿ ತಿಂದ್ರು ದೇವದರ್ಶನ ಗುಡಾರದ ರೊಟ್ಟಿ ಎಲ್ಲಿತ್ತು ಯಾಕಂದ್ರೆ ಉಜಿಯಾ ಉಜಿನ್ ಕಾಲದಲ್ಲಿ ಇವರು ಜರಬಾಮ್ ರಾಜ ಇರ್ತಾರಲ್ಲ, ಜರಬಾಮ್ ರಾಜ ಏನ್ ಮಾಡ್ತಾರೆ ಹೇಳಿ, ಒಂದು ದೇವ್ರಿಗೆ ಧೂಪದ ಸಲ್ಸಕ್ ಹೋಗ್ತಾನೆ, ಅವ್ನ ಕೈ ಏನಾಗೋಯ್ತು ಅಲ್ಲ, ಧೂಪ ವೇದಿ ಮೇಲೆ ಧೂಪದ ಸಲ್ಸಕ್ ಹೋದವಾಗ ಕೈ ಒಣಗೋಗಿರೋದಕ್ಕೆ ರೊಟ್ಟಿ ತಿನ್ನಕ್ ಹೋಯ್ತಿ ಅಂತ ಹೋಗಿದ್ರೆ ದಾವಿದ ಏನೇ ಮಾಡೋದು ದೇವ್ರು
ಡೆಫಿನೆಟಾಗಿ ಸಾಯಿಸ್ಬಿಟ್ಟಿರೋದು. ಹಾಗೆ ದಾವಿದ್ ಯಾವ ರೊಟ್ಟಿ ತಿನ್ನಂದ್ರೆ ಯಾಜಕರು ಏನ್ ಮಾಡೋದ್ರೆ ವಾರಕ್ಕೊಂದ್ಸರಿ ರೊಟ್ಟಿನ ಚೇಂಜ್ ಮಾಡ್ಬಿಟ್ಟು ಅವರು ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡೋದ ಅಲ್ಲೇ ಇಡೋರು. ಅದು ಯಾರಿಗೆ ಮಾತ್ರ ಲಾಫುಲ್ ತಿನ್ನೋದಿಕ್ಕೆ ಅಂದ್ರೆ ಯಾಜಕರು ಮಾತ್ರ ಏನ್ ಮಾಡ್ಬೇಕಪ್ಪ ಮತ್ತೆ ಮಹಾಯಾಜಕರು ತಿನ್ಬೇಕು. ಯಾಕಂದ್ರೆ ಇದು ಅವ್ರಿಗೆ ಕೊಟ್ಟಿರಂತ ಒಂದು ಆಹಾರ ಆಗಿರೋ ತಿನ್ಬೇಕಾಯ್ತಂದ್ರ. ಸೊ ದಾವಿ ತುಂಬಾ ಹೊಟ್ಟೆ ಹೆಸ್ತಾ ಇರ್ಬೇಕು, ಆಲೆಗೆ ಬಂದಿಲ್ಲ ಅವರು ಇದ್ರಲ್ಲಿ ಇದ್ದಂತ ಒಂದು ರೊಟ್ಟಿನ ಏನ್ ಮಾಡ್ತಾರೆ ತಿಂತಾರೆ. ಅಲ್ಲಿ ದೇವ್ರು ಏನ್ ಮಾಡ್ತಾರೆ ಜಸ್ಟಿಫೈ ಮಾಡ್ತಾರೆ ಅದನ್ನ, ಅದನ್ನ ಶಿಕ್ಷೆ ಕೊಡೋದಕ್ಕೆ ಹೋಗಿದಿಲ್ಲ ಅದನ್ನ. ಯಾಕೆ ಇದ್ರಲ್ಲಿ ಇದ್ರಲ್ಲಿ ಏನ್ ಪಾಯಿಂಟ್ ಹೇಳಕ್ ಬರ್ತಾರೆ ಅಂತಂದ್ರೆ, ಅಲ್ಲಿ ದಾವಿದು ಮಾಡಿದಂತ ಒಂದು ಕೆಲಸ ಏನ್ರಿ, ಆ ಕಷ್ಟದಲ್ಲಿ ಇರ್ಬೇಕ್ರೆ ತೊಂದರೆಯಲ್ಲಿ ಇರ್ಬೇಕ್ರೆ ತುಂಬಾ ಹೊಟ್ಟೆ ಹಸ್ತಾ ಇರ್ಬೇಕ್ರೆ ಏನ್ ಸಿಕ್ತೋ ಅದನ್ನ ತಿನ್ನೋಕೆ ಏನ್ ಮಾಡೋದು ಅವನು ಸಿದ್ಧವಾಗಿದ್ದು. ಅದೇನಾಗಿತ್ತು ಒಂದು ಬಡತನದಲ್ಲಿರೋಂತ ವ್ಯಕ್ತಿಗಿರೋಂತ ಒಂದು ಕಂಡೀಷನ್ ಅಂತ ಹೇಳ್ತಾರೆ. ಅವಾಗ ದೇವ್ರು ಏನ್ ಮಾಡ್ತಾರೆ ಅದನ್ನ ಜಸ್ಟಿಫೈ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಆತರ ಕಷ್ಟದ ವ್ಯಕ್ತಿ ಏನೋ ತಿಂತಾರೆ ಅಂತಂದ್ರೆ ಅದೇ ಮಾಡಬೇಕಪ್ಪ, ಅದಕ್ಕೆ ಲಿಬರ್ಟಿ ಕೊಡಿ, ಸ್ವಾತಂತ್ರ್ಯ ಕೊಡಿ, ಸೊ ಈ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾರ. ಸೊ ಇದ್ರಲ್ಲಿ ಏನಂತಂದ್ರೆ ಕಳ್ತನ ಮಾಡೋದಕ್ಕಿಂತ ಏನ್ರಿ ಏನೋ ಸ್ವಲ್ಪ ಕೇಳ್ಕೊಂಡು ತಿನ್ನೋದೇನ್ರಿ ಏನೋ ಬೆಟರು ಅಂತ ಏನ್ ಮಾಡ್ತಾರೆ ಒಂದು ಒಂದು ಪಾಯಿಂಟ್ ಹೇಳ್ತಾರೆ ಅದರ. ಸೊ ದಾವಿದು ಕಳ್ತನ ಮಾಡ್ಕೊಂಡು ಏನ್ ಮಾಡಕ್ ಹೋಗಿಲ್ಲ, ತಿನ್ಲಿಲ್ಲ ಅಲ್ಲ. ಸೊ ಆ ರೀತಿ ಒಬ್ಬ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡೋದು ಕೂಡ ಇಲ್ಲ, ತಪ್ಪಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಂಗ್ರೆ ಎರಡು ಪಾಯಿಂಟ್ ಹೇಳ್ತಾರೆ. ಒಂದು ಲೇಬರ್ ದೃಷ್ಟಿಯಲ್ಲಿ ಕೂಡ ಹೇಳ್ತಾರೆ ಅವ್ನ ಕಷ್ಟದಲ್ಲಿದ್ದಾರೆ ಅವ್ನು ತಿನ್ಲಿ. ಅದೀಗ ಬೈಬಲ್ ಇನ್ನೊಂದ್ ಕಡೆ ಹೇಳ್ತಾರೆ ಗೊತ್ತಾ, ಎತ್ತುಗೆ ಗಾಣ ಕಟ್ಬೇಕಾದ್ರೆ ಏನ್ ಮಾಡ್ಬಿಡಿ ಬಾಯಿನ ಕಟ್ಬೇಡಿ ಅಂತ. ಸೊ ಅದ್ ಎತ್ತಿಗೆ ಕಟ್ಟಕ್ ಹೋಗ್ಬಿಡಿ ಅಂತ ಹೇಳ್ತಾರ. ಸಾಮಾನ್ಯ ಹಳ್ಳಿ ಕಡೆ ಏನ್ ಮಾಡ್ತಾರೆ, ಗಾಣ ಕಟ್ಬೇಕಾದ್ರೆ ಬಾಯಿಗೆ ಕಟ್ಬಿಡ್ತಾರೆ. ಯಾಕೆ ತಿಂತಾನೇ ಇರ್ತಾರೆ ನಮ್ಬಿಟ್ಟು, ಪಾಪ ಅದು ಎಷ್ಟು ತಿಂತದೆ ಇಷ್ಟು ದೊಡ್ಡ ಗಾಣ ಕಟ್ಬಿಟ್ಟು ಇಷ್ಟೇ ತಿನ್ನಕ್ಕೂ ಬಿಡ್ಲ ಅಂದ್ರೆ ಅದನ್ನ ಆಸೆ ಹೊಡ್ರಿ ಅಂತ ಇವ್ರಿಗೆ, ಅದ್ರ ವೇಸ್ಟ್ ಎಲ್ಲ ಆಗ್ಬಿಡುತ್ತೆ. ಅದೇ ಏನ್ ಮಾಡ್ತಾರೆ ದೇವ್ರ ಮಾಡ್ಬೇಡಿ, ಗಾಣ ಕಟ್ಬೇಕಾದ್ರೆ ಬಿಡ್ರಿ ಎಷ್ಟೊತ್ತು ತಿಂತದ ಸ್ವಲ್ಪ ತಿನ್ಬೋದು. ಆಮೇಲೆ ಅದೇನ್ ಮಾಡ್ತದೆ ಅದ್ರ ಸುಸ್ತ ಆಗ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ತಿನ್ನ ಬಿಟ್ಬಿಡ್ತಾರೆ. ಅಂದ್ರೆ ನಿಮಗೆ ಸಂಬಳ ಅದ್ರ ಯಾವ ಎಷ್ಟು ತಾರೀಕು ಒಳಗೆ ಕೊಡ್ಬೇಕು, ಹತ್ತನೇ ತಾರೀಕು ಕೊಡ್ಬೇಕು, 20ನೇ ತಾರೀಕಾದ್ರೂ ಸಂಬಳ ಕೊಡಿದ್ರೆ ಹೆಂಗಿರ್ತದೆ, 20ನೇ ತಾರೀಕಾದ್ರೂ ಸಂಬಳ ಕೊಡಿದ್ರೆ ಹೆಂಗಿರ್ತದೆ, ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಬರ್ತದ, ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಬರಲೇ ಸರಿ. ಇವಾಗ 10ನೇ ತಾರೀಕು ಒಳಗೆ ಸಂಬಳ ಕೊಡ್ಬೇಕಪ್ಪ, 5ನೇ ತಾರೀಕಿಗೆ ಕೊಟ್ರೆ ಹೆಂಗಿರ್ತದೆ, ಸಂತೋಷ ಅವಾಗ ಕೆಲಸ ಮಾಡ್ಬೇಕು ಅನ್ಸೋದಿಲ್ಲ, ಅದು ಮೋಟಿವೇಶನ್ ಅದರ. ಸೊ ಆ ಥರ ಮಾಡೋ ಏನಾಗ್ತದೆ ಇನ್ನ ಮಾಡ್ಬೇಕು ಅಂತ ಏನಾಗ್ತದೆ ಅವಾಗ ಆಸಕ್ತಿ, ಅವಾಗ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತದೆ, ಔಟ್ಪುಟ್ ಜಾಸ್ತಿ. ಸೊ ಈ ತರ ಮಾಡ್ಬಿಡಿ ಅಂತ ದೇವ್ರ ಏನ್ ಮಾಡ್ತಾರೆ, ಇದೆಲ್ಲ ಬಂದ್ಬಿಟ್ಟು ದೇವ್ರ ಒಂದು ಬ್ಯೂಟಿಫುಲ್ ಥಾಟ್ಸ್ ಏನ್ ಮಾಡಿದ್ರು ಅಲ್ಲಿ ಇಟ್ಟಿದ್ರು. ಅದನ್ನ ಸರಿ ಹೊಡ್ಬೇಕಾರೆ ಅಂದ್ರೆ ಆ ಒಂದು ಕೊಡ್ಬೇಕಿರೋದೇ ಮಾಡಿ ನೀವು ಕೊಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ಲ. ನೆಕ್ಸ್ಟ್ ಆಮೇಲೆ ஆணையில் எப்படியாகிலும் தர்மத்தின் கோட்பாடுகள் அசாதாரண சூழ்நிலையில் மட்டுமின்றி சாதாரண சூழ்நிலைகளின் கீழும் சகித்துக் கொள்ளக்கூடியவர்களே என்று நீங்கள் கூறுகிறீர்கள். உண்மையான உரிமைகள் நீங்கள் மறுப்பதன் மூலமாக இந்த பொய்யான உரிமைகளை திணிப்பதற்கு நீங்கள் உந்தப்படுகிறீர்கள். ஒவ்வொரு மனிதனுக்கும் பெற்றிருக்கும் இயற்கையான உரிமை என்பது வேலையை கேட்டு கெஞ்சுவதோ அல்லது வேறு மனிதனிடம் மோதித்தை எதிர்பார்ப்பதோ கிடையாது. ஆனால் தன்னுடைய சொந்த உழைப்பையே உபயோகித்து எல்லா மனிதருக்கும் சிருஷ்டிகள் அளித்திருக்கிற பூமியின் குறையாத வைப்பிடத்தில் இருந்து பெறுவதுதான். இந்த வைப்பிடமானது திறந்துள்ளதா ஒற்றை வரி என்பதன் மூலம் நாம் அதை திறக்கக்கூடும். உழைப்பின் இயற்கையான அவசியமானது விநியோகத்துடன் முன்னேற்றத்தை அடையக்கூடும். உழைப்பு தருபவரும் அதை வாழ்கின்ற மனிதரும் ஒருவருக்கொருவர் பரஸ்பர நன்மைகளுக்காய் தாராளமான பரிமாற்றத்தை செய்வராய் மாறக்கூடும். இதனால் தொழிலாளிகளுக்கும் முதலாளிக்கும் இடையில் இருக்கும் எல்லா தகராறுகளும் மறைந்து போகக்கூடும். அப்போதிலிருந்து யாவரும் தங்களை தடையின்றி வேலையில் ஈடுபடுத்திக் கொள்ள முடியும் என்பதால் வேலை வாய்ப்புகளும் ஒரு வரத்தை போல காணப்படுவது ஒழியும். மேலும் குறைந்த ஊதியத்துக்கு யாருமே பிறருக்காய் உழைக்க மாட்டார்கள். தனக்காக உழைப்பதனால் சம்பாதிக்க முடியும். அவருடைய முழு உழைப்பின் அளவிற்கு ஊதியம் உயரக்கூடும். அத்தோடு உழைப்பாளிகளுக்கும் முதலாளிக்கும் இடையான பரஸ்பர உறவு ஒழுங்குபடுத்தப்படும். அதிகாரி ஒன் பாயிண்ட் ஹேள்த்தாரு அந்தந்தரே ಇವೆಲ್ಲ ಡಿಸ್ಪ್ಯೂಟ್ಗೂ ಏನೋ ಒಂದು ಸೊಲ್ಯೂಷನ್ ಹೇಳ್ತಾರೆ ಅಂತಂದ್ರೆ, ಈ ಇಡೀ ಲೋಕ ಹೆಂಗಿದೆ ಅಂತಂದ್ರೆ ಒಂದು ದೇವರೊಂದು ಸೃಷ್ಟಿ ಮಾಡಿರೋಂತ ಒಂದು ಸ್ಟೋರ್ ಹೌಸ್ ತರ ಅಂತ ಹೇಳ್ತಿರ್ತಾರೆ ಅಂದ್ರೆ. ಸೊ ಇದರಲ್ಲಿ ಹೆಂಗೆ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ದ ನ್ಯಾಚುರಲ್ ಡಿಮ್ಯಾಂಡ್ ಫಾರ್ ಲೇಬರ್ ವುಡ್ ಕೀಪ್ ಪೇಸ್ ವಿತ್ ಸಪ್ಲೈ. ದ ಮ್ಯಾನ್ ಹೂ ಸೋಲ್ಡ್ ಲೇಬರ್ ಅಂಡ್ ದ ಮ್ಯಾನ್ ಹೂ ಬಾಟ್ ಇಟ್ ವುಡ್ ಬಿಕಮ್ ಫ್ರೀ ಎಕ್ಸ್ಚೇಂಜಸ್ ಫಾರ್ ಮ್ಯೂಚುವಲ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಅಂದ್ರೆ ಮ್ಯೂಚುವಲ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ, ಕೆಲಸ ಮಾಡಿಸ್ಕೊಡೋನು ಕೆಲಸ ಮಾಡೋಣ ಹೆಂಗಿರ್ಬೇಕಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಏನ್ಬೇಕಾದ್ರೆ ಇಬ್ರು ಕೆಲಸ ಮಾಡೋಕಿರ್ಬೇಕು. ಅವಾಗ ಹೆಂಗಿರ್ತಾರೆ ಅಂತಂದ್ರೆ, ಈ ಒಂದು ಇಬ್ರಲ್ಲಿರೋಂಥ ಒಂದು ಕಾಂಪಿಟೇಷನ್ ಅಥವಾ ಇಬ್ರಲ್ಲಿಂತ ಒಂದು ಸೆಲ್ಫಿಶ್ನೆಸ್ ಏನಾಗ್ತದೆ ಅವಾಗ ಅವಾಗ ಹೊಟ್ಟೋಗ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಇವ್ರಿಗೂ ಕೆಲಸ ಬೇಕಂದ್ರೆ ಏನ್ ಮಾಡ್ತಾರೆ, ಇವರು ಪ್ರೀತಿಯಿಂದ ಅವ್ರಿಗೆ ಕೊಡ್ತಾರೆ. ಅದೇ ತರ ಅವರು ಕೂಡ ಆದಾಯ ಬೇಕಾದ್ರಿಂದ ಒಂದು ಏನ್ ತರ ಒಂದು ಜೀವನಕ್ಕೆ ಬೇಕಂತ ಇದು ಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ ಸಂತೋಷವಾಗಿ
ಕೆಲಸ ಮಾಡೋರಿಗೆ ಇರ್ತಾರೆ ಅಂತ. ಸೊ ಅವಾಗ ಈ ತರ ಒಂದು ಸ್ಪಿರಿಟ್ ಬಂದ್ಬಿಟ್ಟು ಅಂದ್ರೆ ಆಟೋಮೆಟಿಕ್ ಆಗಿ ಈ ಡಿಫ್ರೆನ್ಸ್ ಏನಾಗುತ್ತಲ್ಲ ಕಂಪ್ಲೀಟ್ ಆಗಿ ಹೊರಟೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅವಾಗ ಕೆಲಸ ಮಾಡೋರು ಏನ್ ಮಾಡ್ತಾರೆ, ಅವರು ಸಂತೋಷಕ್ಕೆ ಮಾಡ್ತಾರೆ. ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ, ಫಾರ್ ದೆನ್ ಆಲ್ ಬೀಯಿಂಗ್ ಫ್ರೀ ಟು ಎಂಪ್ಲಾಯ್ ದೆಮ್ಸೆಲ್ಫ್ ದ ಮಿಯರ್ ಆಪರ್ಚುನಿಟಿ ಟು ಲೇಬರ್ ವುಡ್ ಸೀಸ್ ಟು ಸೀಮ್ ಎ ಬುನ್ ಅಂತ ಹೇಳ್ತಾರೆ ಅಂದ್ರೆ. ಅಂಡ್ ಸಿನ್ಸ್ ನೋ ಒನ್ ವುಡ್ ವರ್ಕ್ ಫಾರ್ ಅನದರ್ ಫಾರ್ ಲೆಸ್, ಆಲ್ ಥಿಂಗ್ಸ್ ಕನ್ಸಿಡರ್ಡ್ ದ್ಯಾನ್ ಈ ಕುಡ್ ಅರ್ನ್ ಬೈ ವರ್ಕಿಂಗ್ ಫಾರ್ ಹಿಮ್ಸೆಲ್ಫ್, ವೇಜಸ್ ವುಡ್ ನೆಸೆಸರಿ ರೈಸ್ ಟು ದೇರ್ ಫುಲ್ ವ್ಯಾಲ್ಯೂ ಅಂಡ್ ದ ರಿಲೇಷನ್ಸ್ ಆಫ್ ವರ್ಕ್ ಮ್ಯಾನ್ ಅಂಡ್ ಎಂಪ್ಲಾಯ್ ವುಡ್ ಬಿ ರೆಗ್ಯುಲೇಟೆಡ್ ಬೈ ಮ್ಯೂಚುವಲ್ ಇಂಟ್ರೆಸ್ಟ್ ಅಂಡ್ ಕನ್ವಿನಿಯನ್ಸ್ ಅಂತ ಹೇಳ್ತಾರೆ ಅಂದ್ರೆ. ಅದೇ ನೋಡ್ಬೇಕ್ರೆ ಈ ತರ ಇದ್ಬಿಟ್ಟಾದ್ರೆ ಕಮ್ಮಿ ದುಡ್ಡುಗೋಸ್ಕರ ಬೇರೆಯವ್ರಿಗೂ ಕೆಲಸ ಮಾಡೋದಿಲ್ಲ ಅಂತ ಏನ್ ಮಾಡ್ತಾರೆ ಅವಾಗ ಅವಾಗ ಇರ್ತಾರೆ. ಅವಾಗ ಎಲ್ಲರಿಗೂ ಅಂತ ಒಂದು ಸಂತೋಷವಾಗಿ ಇರ್ತಾರೆ ಅಂತ ಹೇಳ್ತಂದ್ರೆ, ಈ ಒಂದು ವರ್ಕ್ ಅಟ್ಮಾಸ್ಫಿಯರ್ ಏನಾಗಬೇಕು ಅಲ್ಲಿ ಅಲ್ಲಿ ಬರ್ಬೇಕು ಅಂದ್ರೆ ಅವನಿಗೂ ಸಫಿಷಿಯಂಟ್ ಆಗಿ ಒಂದು ಏನಂತಾರೆ ಒಂದು ವೇಜಸ್ಗಳು ಬರೋ ರೀತಿಯಲ್ಲಿ ಇದ್ರೆ ಅವನು ಕೂಡ ಕೆಲಸ ಮಾಡ್ಕೊಳೋದು ಏನಂತಾರೆ ಒಂದು ಸಂತೋಷವಾಗಿ ಕೊಡೋ ರೀತಿ ಇದ್ರೆ ಹೆಂಗಿರ್ತಾರೆ ಇಬ್ಬರಿಗೂ ಒಂದು ಮ್ಯೂಚುವಲ್ ಡಿಪೆಂಡೆನ್ಸ್ ಏನಾಗಿರ್ಬೇಕು ಅವಾಗ ಇರ್ಬೇಕು. ಅವಾಗ ಇದ್ರೆ ಆಗ್ತಾರೆ ಈ ಡಿಫ್ರೆನ್ಸ್ಗಳು ಹೊಟ್ಟೋಗ್ಬಿಡ್ತಾರೆ ಹೇಳ್ತಾರೆ. ಅದಕ್ಕೆ ಇದು ಹೆಂಗೆ ಅಂತಂದ್ರೆ, ಒಂದು ಕಾಲದಲ್ಲಿ ಈ ಬಾಟರ್ ಸಿಸ್ಟಮ್ ಅಂತಿತ್ತು. ಬಾಟರ್ ಸಿಸ್ಟಮ್ ಅಂತಂದ್ರೆ ಇವಾಗ ನಮ್ಮಲ್ಲಿ ಇವಾಗ ಏನೋ ಒಂದು ವಸ್ತು ತಗೋಬೇಕು ದುಡ್ಡು ಕೊಡ್ತೀರಿ ಅದ್ರ ಆಕ್ಚುಲಿ ನೋಡ್ಬೇಕು. ಒಂದ್ ಕಾಲ ಹೆಂಗಿತ್ತು ದುಡ್ಡು ಇಲ್ಲ, ಏನ್ ಟ್ರಾನ್ಸಾಕ್ಷನ್ ಇತ್ತು ಅಂದ್ರೆ ಏನೋ ಒಂದು ವಸ್ತು ಅದರ ಏನೋ ಒಂದು ವಸ್ತು ಕೊಟ್ರೆ ಅದಕ್ಕೆ ಬದಲಾಗಿ ಏನ್ ಮಾಡಿ ಇನ್ನೊಂದು ವಸ್ತುನ ಅದನ್ನ ಕೊಡೋರು. ಅದರ ಇವಾಗ ಅಕ್ಕಿ ಒಂದು ಕೆಜಿ ಕೊಡ್ತೀನಿ ಅಂದ್ರೆ ಅದು ಬದಲಾಗಿ ಏನ್ ಮಾಡೋರು, ಅವ್ರು ಏನೋ ಒಂದು ಕೊಡೋರು ತರಕಾರಿನೋ ಅಥವಾ ಏನೋ ಒಂದು ದವಸ ಧಾನ್ಯಗಳನ್ನ ಬೇರೆ ಏನೋ ಕೊಡೋರು. ಅದರ ಇದೇ ಅಂದ್ರೆ ಒಂದು ಮ್ಯೂಚುವಲ್ ಬಾಟಾ ಸಿಸ್ಟಮ್ ಅಂತ ಏನಾಯ್ತು ಒಂದಿತ್ತು. ಅದರ ಹೋಗ್ತಾ ಹೋಗ್ತಾ ಏನಾಗೋಯ್ತು, ಇದು ಬದಲಾಗಿ ಏನಾಗ್ಬಿಡ್ತು ಕಾಸು ಅಂತಬಿಟ್ಟು ಪಿಕ್ಚರಲ್ಲಿ ಬಂದ್ಬಿಡ್ತು. ಅದ್ರ ಇದೇನಕ್ಕೆ ಬಂತು ಅಂತಂದ್ಬಿಟ್ಟು ಹೇಳ್ಬೇಕಂದ್ರೆ ಅದನ್ನ ಬರ್ದರಸಲ್ಲಿ ಎಲ್ಲ ಕಡೆ ಹೇಳ್ತಾರೆ. ಈ ಫೋರ್ತ್ ವಾಲ್ ಹೇಳ್ತಾರೆ ಹೆಂಗ್ ಬಂತು ಅಂತ ಹೇಳ್ಬೇಕಂದ್ರೆ, ಆಕ್ಚುಲಿ ಹೋಗ್ತಾ ಹೋಗ್ತಾ ಮನುಷ್ಯನ ಕೈಲಿ ಎಲ್ಲಾ ಸಮಯದಲ್ಲೂ ಏನಂತಾರೆ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ವಸ್ತುಗಳು ಇರಲಿಲ್ಲ. ಏನ್ ಮುಖ್ಯವಾಗಿ ಅಂತಂದ್ರೆ ಈ ಒಂದು ದವಸ ಧಾನ್ಯಗಳು ಎಲ್ಲರತ್ರ ಏನಿಲ್ಲ ಇಲ್ಲ. ಅವಾಗ ಏನ್ ಮಾಡೋಣ ಮನುಷ್ಯ ಅಂದ್ಬಿಟ್ಟು ಈ ಮೆಟೀರಿಯಲ್ ಐಟಮ್ಗಳು ಕೊಡಕ್ಕೆ ಮಾಡ್ದವನು ಕನಿಷ್ಠ. ಏನ್ ಮೆಟೀರಿಯಲ್ ಐಟಮ್ಸ್ ಅಂದ್ರೆ ಅವನ್ ಮನೆ ಏನಂತ ಒಂದು ಚೇರ್ ಟೇಬಲ್ ಪಾತ್ರ ಅನ್ನೋದು ಇದೆ. ಇವಾಗ ಏನಂತ ಅಂಗಡಿಗೆ ಹೋಗಿ ಗಿಳಿಬಿರ್ತಿರ್ ಗೊತ್ತಾ, ಏನ ದುಡ್ಡಿಗೆ ಕಷ್ಟ ಆಗ್ಬೇಕಂದ್ರೆ ಏನ್ ಮಾಡ್ದ ಮರಡಿ ಅಂಗಡಿಲಿ ಹಣ ಇಟ್ಬಿಟ್ಟೆ ಮಾಡ್ದ. ಸೊ ಆತರ ಇತ್ತು ಅಂದೇನು, ಒಂದ್ಸರಿ ಕೊಟ್ಬಿಟ್ರೆ ಮುಗಿದೋಯ್ತು ನಾನ್ ರಿಫಂಡಬಲ್ ತರ. ಅದರ ಆ ಹೋಗ್ತಾ ಹೋಗ್ತಾ ಏನಾಯ್ತು, ಹಿಂಗೆ ಏನಾಯ್ತು ಅಂತಂದ್ರೆ ಸರಿಪ್ಪ ಇವತ್ತು ಆತರ ಕೊಡಕ್ಕೇನಿಲ್ಲ, ಅದ್ರ ಬದಲಾಗಿ ಏನ್ ಮಾಡ್ತೀನಿ ನಾನು ನಿಮ್ಗೆ ನಿಮಗೆ ಗ್ಯಾರಂಟಿ ತರ ಏನ್ ಮಾಡ್ತೀನಿ, ನಾನು ಇದೇನೋ ಒಂದು ವಸ್ತು ಕೊಡ್ತೀನಿ ಅಂತ ಮಾಡಿದ್ರು ಆ ವಸ್ತುನ ಒತ್ತೆ ಇಟ್ಬಿಟ್ಟೆ ಮಾಡೋರು ಹೋಗ್ಬಿಡೋ ಅದರ. ಸೊ ತಿರ್ಗಾ ಇವಾಗ ಏನೋ ಐಟಮ್ ಬಂದಾವಾಗ, ಐ ಮೀನ್ ಏನು ಪ್ರಾಡಕ್ಟ್ ಏನೋ ಬಂದಾವಾಗ ಅದನ್ನ ಕೊಟ್ಬಿಟ್ಟು ವಾಪಸ್ ಏನ್ ಮಾಡೋರು ವಸ್ತುನ ಬಿಡ್ಸ್ಕೊಂಡ್ರ ಅದರ. ಅದೇ ಸೊ ಆ ವಸ್ತು ಅವ್ರತ ಏನಾಗಿದೆ ಅಂದ್ರೆ ಇಟ್ ವಾಸ್ ಎ ಗ್ಯಾರಂಟಿ ಟು ದೆಮ್ ಅಂದ್ರೆ ಏನಂತಾರೆ ಅದೊಂದು ಗ್ಯಾರಂಟಿ ತರ ಅದೇನು ನಾನು ವಾಪಸ್ ನಿನ್ಗೆ ಇಷ್ಟು ಕೊಡ್ಬೇಕು ಅಂತಂದ್ಬಿಟ್ಟು ಒಂದು ಗ್ಯಾರಂಟಿ ತರ ಇತ್ತು. ಬ್ಲಾಂಕ್ ಚೆಕ್ ಕೊಟ್ಟಂಗೆ ಅದರ ಆತರ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಏನಾಯ್ತು, ಇದು ಗೋಲ್ಡ್ ತರ ತಿರ್ಕೊಂತು ಸಿಲ್ವರು ಗೋಲ್ಡು ಅದರ. ಅವಾಗ ಏನಾಯ್ತು ಅಂದ್ರೆ ಈ ನಾನು ಇಷ್ಟು ಗೋಲ್ಡ್ ಕೊಡ್ತೀನಿ ನಿಂಗೆ ಮಾಡು ವಾಪಸ್ ಇದನ್ನ ಕೊಡು. ಆಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತು, ಇದು ಗೋಲ್ಡ್ ಸಿಲ್ವರ್ ಎಲ್ಲ ಏನಾಗ್ಬಿಡ್ತು ಇವಾಗ ಇವಾಗ ಕಮ್ಮಿ ಆಗ್ಬಿಡುದು. ನೆಕ್ಸ್ಟ್ ಏನಂತ ಡಾಕ್ಯುಮೆಂಟ್ ಅಗ್ರಿಮೆಂಟ್ ಬಂತು. ಏನ್ ಅಗ್ರಿಮೆಂಟು, ನೋಡಪ್ಪ ನೀನ್ ಇಷ್ಟು ಕೊಟ್ಟಿದ್ಯಾ ಅದಕ್ಕೆ ನಾನು ವಾಪಸ್ ಕೊಡ್ತೀನಿ ಅಂದ್ಬಿಟ್ಟು ಏನಿವಾಗ ಒಂದು ಪತ್ರ ಅದರ ಏನೋ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಟ್ರೆ ಅದಕ್ಕೆ ಏನ್ ಪತ್ರ, ಒಂದು 200 ರೂಪಾಯಿ 300 ರೂಪಾಯಿ ಪತ್ರ ಅಷ್ಟೇ. ಅಂದ್ರೆ ಆ ಪತ್ರದಲ್ಲಿ ಬರ್ಕೊಂಬಿಡೋದು ನಾನು ನಿಮಗೆ ಕೊಡ್ತೀನಿ ಅಂದ್ಬಿಟ್ಟು ಗ್ಯಾರಂಟಿ ಅಂತ ಅಂದ್ರೆ ಏನೋ ದಟ್ ಇಸ್ ಗ್ಯಾರಂಟಿ ಲೆಟರ್ ಅದರ. ಸೊ ಈ ತರ ಆಯ್ತು, ಈ ಒಂದು ಮ್ಯೂಚುವಲ್ ಆಗಿದ್ದಂತ ಒಂದು ಟ್ರಾನ್ಸಾಕ್ಷನ್ ಯಾವ ತರ ಆಗ್ಬಿಡ್ತು ಏನೋ ಒಂದು ಎಂತರ ಒಂದು ಪೇಪರಲ್ಲಿ ಬರ್ಕೋ. ಅದೇ ತರ ನಮ್ಮ ಇವಾಗ ನೋಟ್ಗಳು ಬಂದಿದೆ ಗೊತ್ತಾ, ನಮ್ಮ ನೋಟ್ ಇದೆ ಗೊತ್ತಾ ಪಾಕೆಟ್ ನೋಟ್, 100 ರೂಪೀಸ್ 200 ರೂಪೀಸ್ ನೋಟ್ ಇಲ್ಲ. ಆ ನೋಟ್ ಬಂದ್ಬಿಟ್ಟು ಎಲ್ಲೋ ಕರೆನ್ಸಿ ಅಂತ ಹಾಕಿಲ್ಲ, ಆ ನೋಟ್ ಕೆಡೋದ್ರೆ ಐ ಪ್ರಾಮಿಸ್ ಟು ಪೇ ದ ಬೇರರ್ ಏನ್ರಿ 100 ರೂಪೀಸ್ ಅಂತ ಹಾಕೋದು. 100 ರೂಪೀಸ್ ನೋಟ್ ಅಲ್ಲ ಅದು, ಹೋಗಿದ್ರೆ ನೋಟ್ ಕೆಡ ಹೋದ್ರೆ ಇದು 100 ರೂಪಾಯಿ ಅಂತ ಹಾಕಿಲ್ಲ. ಅಲ್ಲಿ ಏನ್ ಹಾಕಿದ್ರೆ ಅಂದ್ರೆ ನಾನು ಏನ್ರಿ ಈ ಕೈಲಿ ಯಾರು ಇದೆಯೋ ನೋಟು ಅವ್ರಿಗೆ ನಾನು 100 ರೂಪಾಯಿ ಕೊಡ್ತೀನಿ ಅಂತಂದ್ಬಿಟ್ಟು ಏನ್ ಮಾಡ್ತಾ ಇದ್ದೀನಿ, ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ. ಅದು ಹಿಂಗೆ ಇವಾಗ ಮನೇಲಿ ಅಗ್ರಿಮೆಂಟ್ ಮಾಡ್ತೀರಿ ಗೊತ್ತಾ, ಇದೇ ತರ ಚಿಕ್ಕ ಚಿಕ್ಕ ಅಗ್ರಿಮೆಂಟ್ಗಳಿವಲ್ಲ ಅಂದ್ರೆ ಇದೇ ಅಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವರ. ಸೊ ಈ ತರ ಏನಾಯ್ತು ಅಂದ್ರೆ ಇದೇ ತರ ಏನ್ ಹೇಳ್ತಾರೆ ಇವ್ರು ಬಂದ್ಬಿಟ್ಟು, ಈ ತರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಯಾರಲ್ಲಿ ಇರ್ಬೇಕು, ಕೆಲಸ ಮಾಡಿಸ್ಕೊಳೋರು ಕೆಲಸ ಮಾಡೋರು ಇದರಲ್ಲಿ ಇಬ್ಬರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಏನಾಗ್ತಾರೆ ಅವಾಗ ಈ ಡಿಫ್ರೆನ್ಸಸ್ ಗಳೇನಾಗೋದಿಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ ಅಲ್ವರ. ಆಮೇಲೆ ನೆಕ್ಸ್ಟ್ ಒಂದು ಇರ್ತೀನಿ, ತೃಪ್ತಿಕರಮಾಯಿ ಒಳಗು ಪಡುತ್ತೆ ಒರೆ ಒಳಿ ಇದುವೆ. ಅದಕ್ಕೆ ಹೇಳ್ತಾರೆ ದಿಸ್ ಇಸ್ ದ ಉಂಗ್ಲಿ ವೇ ಇನ್ ವಿಚ್ ದೇ ಕ್ಯಾನ್ ಬಿ ಸ್ಯಾಟಿಸ್ಫ್ಯಾಕ್ಟರಿ ರೆಗ್ಯುಲೇಟೆಡ್, ಇದ ಸರಿಪಡಿಸೋದು ಇದು ಒಂದೇ ಮಾರ್ಗ ಅಂತ ಹೇಳ್ತಾರೆ. ಆಮೇಲೆ ಮುದಲಾಳಿಗಳು ಕೊಂಚಂ ನ್ಯಾಯಮಾನ ಊದಿಯತೈ ಕೊಡುಕ ತಯಾರಾಗ ಇರ್ಕ ವೇಂಡಂ, அத்தோடு உழைப்பாளிகளுக்கு அதை பெற்றுக் கொள்வதில் திருப்தி கொள்ள வேண்டும் என்று மேன்மையை தங்கிய நீங்கள் நினைத்துக் கொண்டிருப்பதை தெரிகிறது. அதே ஹேள்தரே ஹேள்தரே யுவர் ஹோலினஸ் போப் கேள்தரே, நீ ஏன் ತಿಳ್ಕೊಂಡಿದ್ದೀಯಾ ಅಂತಂದ್ರೆ
ಎಂದ್ರೆ ಎಂಪ್ಲಾಯರ್ ಬಂದ್ಬಿಟ್ಟು ಏನ್ರೆ ಕೊಡ ಕೆನಾಗಿರ್ಬೇಕು ಮನ್ಸಿರ್ಬೇಕು ಅದೇ ತರ ಈ ಲೇಬರ್ ಕೂಡ ಏನಾಗಿರ್ಬೇಕು ಕೊಟ್ಟಿದ್ದ ತೆಪ್ಪ ಗೀಸ್ಕೊಳಕ್ ಏನಾಗಿರ್ಬೇಕು ಅವ್ರಿಗೆ ಮನ್ಸಿರ್ಬೇಕು ಅಂತ ಮೋಸ್ಟ್ಲಿ ನೀವು ನೆನ್ಸ್ಕೊಂಡಿದ್ದೀರಾ ಅಂತ ಏನ್ ಮಾಡ್ತಾರೆ ಒಂದ್ ತಾಟ್ ಹೇಳ್ತಾರೆ ಅಲ್ವರ ಇದು ಸರಿಯಲ್ಲ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಉತ್ತರವಾದಂಪಟ್ಟು ಒಂದು ಮುಡಿವು ವರಕೂಡ உழைக்கும் மக்களுக்கு சிக்கனமான வாழ்வை கொடுக்கக்கூடியது என்றும் இதை குறித்து நீங்கள் வெளிப்படையாய் யோசிக்கிறீர்கள் மேலும் கடின உழைப்பாலும் சிக்கனமான முறைகளினாலும் பிற்கால சேமிப்பாக சிறிதளதாவது வைக்கும்படி அவர்களை சாத்தியப்படுத்த கூடும் அதனாலே ಏನಂತಾರೆ ವರ್ಕಿಂಗ್ ಮೆನ್ ಏನಾಗ್ತಾರೆ ಒಂದು ಸಫಿಷಿಯಂಟ್ ಆಗಿರುತ್ತೆ ಒಳ್ಳೆ ಲೈಫ್ ಏನಾಗೋದಿಲ್ಲ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ ಏನೋ ಯಜಮಾನ ಏನ್ ಕೊಡ್ತಾನೆ ತಪ್ಪಿಗೆ ಏನ್ ಮಾಡಿರ್ಬೇಕು ಕೆಲಸ ಮಾಡೋದು ಈಸ್ಕೊಂಡು ಹೋಯ್ತಾ ಇರ್ಬೇಕು ಇದು ಯಜಮಾನ ದೃಷ್ಟಿ ಹೇಗಿದೆ ಇದು ಚೆನ್ನಾಗಿದೆ ಆದ್ರೆ ಕೆಲಸ ಮಾಡೋರ ದೃಷ್ಟಿ ಹೆಂಗಿದೆ ಇದು ಅಂದ್ರೆ ಅವನ್ ಜೀವನಕ್ಕೆ ಏನಾಗೋದಿಲ್ಲ ಇದು ಇದು ರಿಯಲಿ ಏನಾಗಿಲ್ಲ ಸಫಿಷಿಯಂಟ್ ಆಗಿರೋದಿಲ್ಲ ಅಂತ ಹೇಳ್ತಾರೆ ಎಲ್ಲರೂ ಅದು ನೋಡ್ಬೇಕ್ರೆ ಅವನು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ಕೊ ತಮ್ಮ ಎಕಾನಮಿನ ಮೇಂಟೈನ್ ಮಾಡಿ ಏನ್ ಅವನು ಕೈಗೆ ಬಂದು ಬಾಯಿ ತಕ್ಕ ತೇ ಮಾಡ್ಕೊ ಅವ್ನು ಜೀವನ ಸಾಗಿಸ್ಬೇಕು ಹೊರತು ಅವ್ನು ಏನೋ ಜೀವನಕ್ಕೆ ಫ್ಯೂಚರ್ ಏನ್ ಮಾಡೋಕ್ಕಾಗಲ್ಲ ಏನು ಸೇರಿಸೋದಕ್ಕೆ ಆಗಿದೆ ತುಂಬಾ ಏನಾಗ್ತಾರೆ ಅವ್ರಿಗೆ ಲೈಫ್ ಅಲ್ಲಿ ಕಷ್ಟ ಪಡ್ಬೇಕಾಗ್ತಾರೆ ಅಂತ ಒಂದು ಥಾಟ್ ಹೇಳ್ತಾರೆ ನೆಕ್ಸ್ಟ್ ஆனால் பேரம் பேசிக் கொண்டிருக்கும் வியாபார சந்தையை தவிர்த்து சோளம் பன்றிகள் கப்பல்கள் அல்லது ஓவியங்களின் விலைகளை நிர்ணயிக்க முடிகிற போது ஊழியத்தின் நியாயமான வீதத்தை இதைவிட எப்படி நிர்ணயிக்க முடியும் மேலும் ஒரு விஷயத்தில் இருப்பதைப் போல மற்றவர்களின் தன்னிச்சையான நியாயதிகள் உற்பத்தியின் திறன்களின் பொருளாதார சரிகட்டத்தை மிகுந்த பயனளிக்கும் வகையில் உயர்த்தக்கூடிய உள்ள கிரியைகளை சரிபார்க்க முடியாதா ஒரு தாராள சந்தையில் தாங்கள் பெறக்கூடியதை காட்டிலும் அதிகப்படியான விலையை செலுத்தும்படி பொருட்கள் வாங்குவதை காட்டிலும் உழைப்பை வாங்குபவர்கள் ஏன் கட்டாயப்படுத்த வேண்டும் ஒரு தாராள சந்தையில் தாங்கள் பெறக்கூடியதை காட்டிலும் குறைவான ஒன்றுக்கு உழைப்பை விற்பவர்கள் ஏன் திருப்தி அடைய வேண்டும் உலகம் இவ்வளவு செல்வ செழிப்புடன் இருக்கும் போது உழைக்க மக்கள் ஏன் குறைவான சம்பளத்தில் திருப்தி கொள்ள வேண்டும் உலகம் இவ்வளவு நிறைவுடன் இருக்கும் போது அவர்கள் ஏன் வாழ்க்கையை முழுவதும் வேதனையுடன் எளிமையான ஒன்றில் திருப்தி அடைய வேண்டும் அவர்களும் கூட மேலான இயற்கை சுவாபங்களுக்கும் சிறந்த ரசனைகளுக்கும் ஏன் விருப்பம் கொள்ளக்கூடாது மற்றவர்கள் தங்கள் பிரயாண பெட்டியை சொகுசாக அனுபவிக்கத்தக்க வகையில் தேடிக்கொள்ளும் போது இவர்கள் மட்டும் அடித்தட்டிலோ பிரயாணம் செய்வதில் ಅದೇ ನೋಡ್ಬೇಕ್ರೆ ಅನೇಕ ಒಂದು ಪ್ರಶ್ನೆಗಳಾಗ್ತಾರೆ ಎಲ್ಲರ ಏನ್ ಒಂದು ಕಾನ್ಸೆಪ್ಟ್ ಇತ್ತರ್ತಾರೆ ಅಂತಂದ್ರೆ ಸಮಾಜದಲ್ಲಿ ಒಂದು ಮಾರ್ಕೆಟ್ ಇದೆ ಮಾರ್ಕೆಟ್ ಏನಂದ್ರೆ ದಿನ ಏನಂತಾರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆಗ್ತದೆ ಅಲ್ಲಿ ಹಿಂಗಿದೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ಬೇಕಾದ್ರೆ ಏನ್ರಿ ಹಂದಿ ಅಲ್ಲಿ ಎಕ್ಸಾಂಪಲ್ ಕೊಡ್ತಾರೆ ಕಾರ್ನ್ ಪಿಗ್ಗು ಶಿಪ್ಪು ಪೇಂಟಿಂಗ್ ಅಂತ ಹೇಳ್ತಾರೆ ಅದರಂದ್ರೆ ಹಂದಿಗೆ ಏನಿದೆ ಒಂದು ಬೆಲೆ ಇದೆ ಅದೇ ತರ ಗೋಧಿಗೆ ಏನಿದೆ ಒಂದು ಬೆಲೆ ಇದೆ ಜೋಳಕ್ಕೆ ಒಂದು ಬೆಲೆ ಇದೆ ಅದೇ ತರ ಶಿಪ್ಪಿಗೆ ಒಂದು ಬೆಲೆ ಇದೆ ಪೇಂಟಿಗೆ ಏನಿದೆ ಬೆಲೆ ಇದೆ ಇವಾಗ ಬೆಲೆಗಳಂಗಿದೆ ದಿನ ಮಾರ್ಕೆಟ್ ಏನಾಗ್ತಾರೆ ಏರುಪೇರು ಆಗ್ತಾ ಇರ್ತದೆ ಇದೇ ತರ ಯಾಕೆ ಲೇಬರ್ಗಿಲ್ಲ ಅಂತ ಏನ್ ಮಾಡ್ತಾರೆ ಅವ್ರು ಹೇಳ್ತಾರಲ್ಲ ಯಾಕೆ ಲೇಬರ್ ಮಾತ್ರ ಕೊಟ್ಟಷ್ಟೇ ಇಟ್ಕೊಂಡು ಹೋಗ್ತಾ ಇರ್ಬೇಕು ಅವರು ಯಾಕೆ ಇದರಲ್ಲಿ ಯಾಕೆ ವೇರಿಯೇಷನ್ಸ್ ಇಲ್ಲ ಯಾಕೆ ಅವ್ರಿಗೆ ಎಷ್ಟೊಂದು ಎಕ್ಸಾಂಪಲ್ಸ್ ಕೊಡ್ತಾರೆ ಅದರ ಹೇಳ್ತಾರೆ ವೈ ಶುಡ್ ದ ಸೆಲ್ಲರ್ ಆಫ್ ದ ಲೇಬರ್ ಬಿ ಕಂಟೆಂಟ್ ವಿತ್ ಎನಿಥಿಂಗ್ ಲೆಸ್ ಇನ್ ದ ಫ್ರೀ ಮಾರ್ಕೆಟ್ ಅಂತ ಹೇಳ್ತಾರೆ ಅದರ ಯಾಕೆ ಲೇಬರ್ ಮಾತ್ರ ಯಾವಾಗ ಯಾಕೆ ಮಾರ್ಕೆಟ್ ಅಲ್ಲಿ ಇರೋಂತ ಒಂದು ವ್ಯಾಲ್ಯೂ ಏನಾಗಿರ್ಬೇಕು ಯಾವಾಗ ಯಾವಾಗ ತೃಪ್ತಿ ಆಗಿರ್ಬೇಕು ಯಾಕೆ ಮಾರ್ಕೆಟ್ ಅಲ್ಲಿ ಏರುಪೇರು ಆದಾಗ ಆ ಬೆನಿಫಿಟ್ ಯಾರಿಗೆ ಬರ್ಬೇಕು ಇವನ್ಗೂ ಬರ್ಬೇಕಲ್ಲ ಅದ ಯಾಕೆ ಬರೋದಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರ ನೆಕ್ಸ್ಟ್ ಪಾಯಿಂಟ್ ಇರೋದು ಏನಂತಂದ್ರೆ ಹೇಳ್ತಾರೆ ಆಮೇಲೆ ಏನಂತಾರೆ ಲೇಬರ್ ಕ್ಲಾಸ್ ಪೀಪಲ್ ಯಾಕೆ ಮೂರತ್ತು ಜೀವನೋಪರ್ಯಂತ ಬರೀ ಕಷ್ಟಪಟ್ಟು ದುಡ್ಕೊಂಡೇ ಇರ್ಬೇಕಾ ಯಾಕೆ ಅವನ್ಗೆ ಉನ್ನತವಾದಂತ ಒಂದು ಲೈಫ್ ಯಾಕೆ ಕೊಡ್ಬಾರ್ದು ಅಂತ ಹೇಳ್ತಾರೆ ಆಮೇಲೆ ಕಷ್ಟಪಡೋರು ಯಾವಾಗ ಏನ್ ಮಾಡ್ತಾರೆ ಟ್ರಾವೆಲ್ ಇನ್ ಸ್ಟೀರೇಜ್ ಅಂತ ಹೇಳ್ತಾರೆ ಸ್ಟೀರೇಜ್ ಸಣ್ಣ ಪುಟ್ಟ ಗಾಡಿಗಳಲ್ಲಿ ಅಥವಾ ಏನಂತಾರೆ ಒಂದು ಬಸ್ಗಳಲ್ಲ ಅವ್ನು ಯಾಕೆ ಅದರಲ್ಲಿ ತೃಪ್ತಿ ಆಗಿರ್ಬೇಕು ಅವನ್ ಯಾಕೆ ಬಂದ್ಬಿಟ್ಟು ಒಂದು ಅವನದೇ ಒಂದು ಸ್ವಂತ ಮೋಟರ್ ಗಾಡಿಯಲ್ಲಿ ಹೋಗಕ್ಕೆ ಅವನ ಯಾಕೆ ಎಂಜಾಯ್ ಮಾಡ್ಬಾರ್ದು ಅಂತ ಏನ್ ಮಾಡ್ತಾ ಹೇಳ್ತಾರೆ ಅದರ ಸೊ ಅದೇನಂತ ಏನು ಒಂದು ಪಾಯಿಂಟ್ ಹೇಳಕ್ ಬರ್ತಾ ಅಂದ್ರೆ ಯಾಕೆ ಅವನಿಗೂ ಕೂಡ ಒಂದು ಬೆನಿಫಿಟ್ ಗಳನ್ನ ಶೇರ್ ಮಾಡೋದಿಲ್ಲ ಅವನ್ ಲೈಫ್ ಕೂಡ ಒಂದು ಬೆಟರ್ಮೆಂಟ್ ಆಗೋದಿಕ್ಕೆ ಯಾಕೆ ಶ್ರೀಮಂತರು ಯೋಚನೆ ಮಾಡಲ್ಲ ಅಂತ ಏನ್ ಮಾಡ್ತಾರೆ ಒಂದೊಂದು ಕ್ವಶನ್ ಆಗ್ತಾರೆ இனி இப்படி இல்லாமல் இருப்பார்களா நமது காலத்தில் பொங்கி வரும் கிளர்ச்சியானது உழைக்கும் மக்களுக்கு அதே அளவிலான சௌகரியம் கிடைக்கவில்லை என்ற உண்மையிலிருந்து மட்டும் எழுந்திவிடவில்லை இதைவிட மேலான சௌகரியத்தின் மீதான அவர்களது விருப்பத்தின் அதிகரிப்பினாலேயும் கூட உண்மையில் இன்னும் அதிக அளவில் எழும்புகிறது இந்த விருப்பங்களின் அதிகரிப்பானது நிச்சயம் தொடர வேண்டும் ஏனெனில் உழைக்கும்
உழைக்கும் மக்களும் மனுஷரே அத்தோடு மனுஷனும் ஒரு திருப்தி அடையாத மிருகமாய் இருக்கிறான். அதையோட எழுத்துற இது இது இங்க யாக்கிங் பிடைக்காங்களா இது ஆகலாம் தெளித்தரே. The ferment of our time does not arise merely from the fact that the working men find it harder to live on the same scale of comfort. ಏನಕ್ಕೆ ಅಂತಂದ್ರೆ ದ ಫರ್ಮೆಂಟ್ ಆಫ್ ಟೈಮ್ ಕಾಲ ಎಷ್ಟು ವೇಗವಾಗಿ ಓಡ್ತಾ ಇದೆ ಅಂದ್ರೆ ಮನುಷ್ಯ ಇದ್ದಂತ ಒಂದು ವ್ಯವಸ್ಥೆಯಲ್ಲಿ ಇರಕ್ಕೆ ಏನ್ ಮಾಡೋಕ್ಕಾಗಲ್ಲ ಅದಾಗಲ್ಲ ಅವ್ನು ದಿನ ಏನೋ ಬಿಟ್ವಾಗ ಕಾಲ ತಕ್ಕಂತೆ ಏನೋ ಇವಾಗ ಬದಲಾವಣೆ ಆಗ್ತಾ ಇರ್ಬೇಕು ಅಂದ್ರೆ ಸುಮ್ಮನೆ ಹಂಗೆ ಹೇಳ್ತೀನಿ ಅಂತಂದ್ರೆ ಏನ್ ಮಾಡೋದಿಲ್ಲ ಸಮಾಜದಲ್ಲಿ ಅದು ತುಂಬಾ ಕಷ್ಟ ಆಗ್ಬಿಡ್ತಾ ಇರ್ತದೆ. ಯಾಕೆ ಯಾಕೆ ಹಿಂಗೆ ಹೇಳ್ತಾನೆ ಅಂತಂದ್ರೆ ಅವ್ನು ಬೆಳೀತಾ ಬೆಳೀತಾ ಏನಾಗ್ಬೇಕು ಅವನ ಆಸೆ ಆಕಾಂಕ್ಷೆಗಳು ಏನಾಗ್ತದೆ ಡಿಫ್ರೆಂಟ್ ಆಗಿ ಜಾಸ್ತಿ ಆಗ್ತಾರೆ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆದಷ್ಟು ಅವ್ನು ಕಂಫರ್ಟ್ ಏನಾಗ್ತಾರೆ ಇವಾಗ ಅಲ್ಲಿ ಜಾಸ್ತಿ ಕಂಫರ್ಟ್ ಜಾಸ್ತಿ ಆದಷ್ಟು ಅವ್ನು ಎದುರು ನೋಡೋದು ಏನಾಗ್ತಾರೆ ಇವಾಗ ಅಲ್ಲಿ ಜಾಸ್ತಿ ಆಗ್ತದೆ. ಅವಾಗ ಮನುಷ್ಯನಲ್ಲಿ ಇನ್ನ ಅನ್ಸಾಟಿಸ್ಫೈಡ್ ಕಂಡೀಷನ್ ಜಾಸ್ತಿ ಏನಾಗ್ತದೆ ಅಲ್ಲಿ ಆಗ್ತದೆ ಅಂತ ಹೇಳ್ತಾರೆ. ಅದರ ಅದು ನೋಡಿ ಅದ್ ಹೇಳ್ತಾರೆ ಏನಪ್ಪ ಯಾಕೆ ಅಂತಂದ್ರೆ ಮನುಷ್ಯ ಏನ ಅವನು ಏನಂತಾರೆ ಅವನು ಏನಲ್ಲ ಏ ಮ್ಯಾನ್ ಇಸ್ ಅನ್ಸಾಟಿಸ್ಫೈಡ್ ಅನಿಮಲ್ ಅವನು ಪ್ರಾಣಿ ತರಪ್ಪ ಅವನೇನಿದೆ ಅವಾಗ ಆಸೆ ಆಕಾಂಕ್ಷೆ ಅವನು ರೋಬೋಟ್ ಏನಲ್ಲ ಅಂತ ಹೇಳ್ತಾರೆ. ಅದರ ಅದಕ್ಕೆ ನೆಕ್ಸ್ಟ್ ಒಂದು ಎಕ್ಸಾಂಪಲ್ಸ್ ಕೊಡ್ತಾ ಹೇಳ್ತೀನಿ ಏನ್ ಹೇಳ್ತಾರೆ ಅತ್ತೋಡು ಸಿರಿಯ ಉಪ್ಪು ಎನವೇ ತೃಪ್ತಿಪಡ ಸ್ವಲ್ಪ ಹುಲ್ ತಿರ್ಕೊಂಡ್ಬಿಟ್ಟು ತಪ್ಪಿಸ್ ಬಿಡಪ್ಪ ಅಥವಾ ಏನಂದ್ರೆ ಸ್ವಲ್ಪ ಧಾನ್ಯಗಳು ಅಥವಾ ಸ್ವಲ್ಪ ನೀರ್ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಏನ್ ಮಾಡ್ತೀನಿ ಒಬ್ಬ ಬಕೆಟ್ ಹಾಕೋಬಿಟ್ಟು ತಿನ್ಕೊಂಡಿರುವಂತ ಮನುಷ್ಯ ಅವನೇನ್ ಈ ತರ ಒಂದು ಒಂದ್ ಎತ್ತುನ ಇಲ್ಲ ಇದಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹಂಗಾರೆ ಅವನಿಗೇನಿದೆ ಅವನಿಗೂ ಸ್ವಲ್ಪ ಆಸೆಗಳಿದೆ ಅಂದ್ರೆ ಒಂದ್ ಸರ್ಟನ್ ಲಿಮಿಟ್ ಅವ್ರಿಗೆ ಏನಿದೆ ಅದೊಂದು ಇದೆ ಅಲ್ಲ. ಇವಾಗ ಹಸುಗೆ ಏನ್ ಮಾಡ್ತಾರೆ ಹಳ್ಳಿಗಳಲ್ಲಿ ಇವಾಗೆಲ್ಲ ಸಿಟಿಲಿ ಇಲ್ಲ ಬಿಟ್ಟು ಇರ್ತೀವಿ ಎಲ್ಲ ಹೊಟ್ಟೋದು ಎಲ್ಲ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಮಾಡ್ತಾರೆ ಮೇಗ್ ಬಿಟ್ಬಿಡ್ತಾರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಅಲ್ಲ. ಯಾಕೆ ಮನೆಯಲ್ಲಿ ದುಡ್ಡು ಖರ್ಚು ಜಾಸ್ತಿ ಅಂತ ಆಚೆ ಬಿಟ್ಬಿಟ್ರೆ ಮಾಡ್ತಾರೆ ರೋಡಲ್ಲಿ ಹುಲ್ ಗಿಲ್ ತಿನ್ಕೊಂಡು ಫ್ರೀಯಾಗಿ ಏನ್ ಮಾಡ್ತಾರೆ ಫ್ರೀ ಕಾಂಟ್ರಿಬ್ಯೂಷನ್ ಅದರ ಬೆನಿಫಿಟ್ ಮಾಡ್ತಾರೆ ಇವರಿಗೆ ಅದರ ಹಾಲು ಇಷ್ಟ ಬಂದ್ರೆ ಕರ್ಕೊಂಡು ಆದಾಯ ಮಾಡ್ಕೊಂತಾರೆ ಎಲ್ಲರ ಹಂಗೂ ಆಗಿಲ್ವಾ ಬೆಳಿಗ್ಗೆಯಿಂದಲ ಮೈದಾಗಿಲ್ವಾ ಅಂದ್ರೆ ಮನೆ ಕರ್ಕೊಂಡ್ಬಂದು ಏನ್ ಮಾಡ್ತಾರೆ ಭೂಸ ಹಿಂಡಿ ಅಥವಾ ಏನ್ತಾರೆ ಅಲ್ಲಿ ಇಲ್ಲಿ ಜೋಳನ ಏನ್ತಾರೆ ತಂದು ಹಾಕ್ತಾರೆ ಅದರ ಅದೇ ವೆರಿ ಚೀಪ್ ರೇಟ್ ಅದೆಲ್ಲ ಸಿಕ್ಕದು ಹುಲ್ಲು ಇಲ್ಲ ಅದರ ಹಾಕ್ಬಿಟ್ಟು ಅದು ಕೊಟ್ಬಿಟ್ರೆ ಅದಕ್ಕೆ ಏನ್ ಮಾಡ್ತಾರೆ ಆರಾಮಾಗಿ ತಿನ್ಕೊಂಡು ಏನ್ ಮಾಡ್ತಾರೆ ಇರ್ತಾರ. ಸೊ ಮನುಷ್ಯನ್ ಈ ತರ ಸುಮ್ಮನೆ ಆಪ ದಿನ ಕೊಟ್ಟಿದ್ದೆ ಕೊಡ್ತಾ ಇದ್ದೀನಿ ತಿನ್ಕೊಂಡು ಇರೋದಾಯ್ತದ ಅವನೇನು ಅವನು ಮನುಷ್ಯ ಅಲ್ವಾ ಅವನಲ್ಲಿ ಆಸೆ ಇಲ್ವಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ಇವಾಗ ನಾವು ಕೂಡ ನೋಡಿರ್ತೀನಿ ನಮ್ಗೆ ಇಂಡಿಯಾಲಿ ಏನಿದೆ ಅಂತಂದ್ರೆ ದಿನ ಬಂದ್ಬಿಟ್ಟು ಅನ್ನ ಸಾರು ನಾವೇನ್ ಮಾಡ್ತೀರಿ ತಿಂತೀರಿ ಅಲ್ವಾ ದಿನ ತಿನ್ನೋದೇನ್ರಿ ಅಂದ್ರೆ ಯಾವ್ದಾರು ಬೇಜಾರಾಗಿದ್ಯಾ ಸರಿ ಅಂದ್ಬಿಟ್ಟು ಇದರಲ್ಲೇ ನೀವು ತೃಪ್ತಿಯಾಗಿರೋ ಅಂತಂದ್ಬಿಟ್ಟು ಅನ್ನ ಸಾರೇ ತಿನ್ಕೊಂಡಿರೋದು ಮೂರತ್ ಅನ್ನ ಸಾರ ಹಾಕ್ತಿದ್ದೆ ಬೇಜಾರಾಯ್ತಾ ನೋಡ್ರಿ ಅಲ್ವರ ಫಾರಿನ್ ಹೋಗ್ಬಿಟ್ಟಿರ್ತೀನಿ ಬರೀ ಬ್ರೆಡ್ಡು ಇಲ್ಲಾರ ಬರೀ ಕೇಕು ಅಂದ್ರೆ ಈ ಬ್ರೆಡ್ಡು ಕೇಕು ತಿಂದು ತಿಂದು ಅದ್ ನೋಡಿದ್ರೆ ಏನ ಬಿಡ್ಬೇಕು ಇಸ್ರೇಲ್ ತಗೊಳ್ತಾರ ಅಲ್ಲ ಬರೀ ಮನ್ನ ಕೊಡೋದು ಏನಾಗ್ತದೆ ಅವಾಗ ಸ್ವಲ್ಪ ಚಿಕನ್ ಆತರ ಅಲ್ವರ ಅಂದ್ರೆ ಏನ್ ಹೇಳ್ತಾರೆ ಮನುಷ್ಯನ್ ಏನಿದೆ ಡಿಸೈರ್ ಅಂತಂದ್ಬಿಟ್ಟು ಇದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಒಂದ್ ತಕ್ಕಂತೆ ಚೇಂಜ್ ಆಗ್ತಾರೆ ಅದಕ್ಕೆ ನೆರವೇರಿಸ್ ಇರ್ಬೇಕು ಅಂದ್ರೆ ಫುಲ್ಫಿಲ್ ಆಗ್ಬೇಕು ಆಮೇಲೆ ನೋಡ್ರ ಅವನು ಎಷ್ಟು ಸಿಕ್ತಷ್ಟು ಏನ್ ಮಾಡ್ತಾನೆ ಇನ್ನ ಜಾಸ್ತಿ ಜಾಸ್ತಿಗೆ ಆಸೆ ಪಡ್ತಾನೆ. ಅಂದ್ರೆ ಇವಾಗ ಸೈಕಲ್ ಸಿಕ್ತಾ ನಾಳೆ ಏನ್ ಮಾಡ್ತಾನೆ ಸೈಕಲ್ ನೆಕ್ಸ್ಟ್ ಯಾವ ಲೆವೆಲ್ ಹೋಗೋಣ ಬೈಕ್ ಹೋಗೋಣ ಅದ್ರ ಆಮೇಲೆ ನೆಕ್ಸ್ಟ್ ಬೈಕ್ ತಗೊಂಡ್ರೆ ನೆಕ್ಸ್ಟ್ ಏನ್ ಮಾಡ್ದೇ ಬೈಕಲ್ಲಿ ಹೋಗಿ ಹೋಗಿ ಬೇಜಾರ ಬಿಡಿದೆ ಕಾರ್ ಆ ಕಾರ್ ತಗೊಂಡ್ರೆ ನೆಕ್ಸ್ಟ್ ಏನ್ ಮಾಡ್ದಾನೆ ನಮ್ ಕಾರ್ ಚೆನ್ನಾಗಿಲ್ಲ ಪಕ್ಕದಲ್ಲಿ ಇರೋ ಕಾರ್ ಆ ಕಾರ್ ಏನ್ ಮಾಡದ ಅದೇ ಅದಕ್ಕೆ ಇದು ಮನುಷ್ಯನ ಇರುತ್ತ ಟೆಂಡೆನ್ಸಿ. ಆಮೇಲೆ ನೆಕ್ಸ್ಟ್ ಫಸ್ಟ್ ಏನಿರಲ್ಲ ಅನ್ನ ಸಾರಲ್ಲಿ ತಿನ್ಕೊಂಡೇ ಇರ್ತಾನೆ ಅಂದ್ರೆ ಅದೇ ಒಂದಿನ ಏನೋ ಹಂಗೆ ಸ್ವಲ್ಪ ದೇವ್ರ ಆಶೀರ್ವಾದ ಮಾಡಿ ನೆಕ್ಸ್ಟ್ ಏನಂತ ಕಾಯಿ ಪಲ್ಯ ತಿನ್ನ ಕೊಟ್ರ ಅಂದ್ರೆ ಆ ಜೊತೆಗೆ ಏನಾಗ್ತಾರೆ ದಿನ ಅನ್ನ ಸಾರು ಕಾಯಿ ಪಲ್ಯ ತಿಂದು ತಿಂದು ಏನಾಗಿದೆ ನೆಕ್ಸ್ಟ್ ಏನ್ ತಿನ್ಬೇಕು ನೆಕ್ಸ್ಟ್ ಏನ್ ಜೊತೆಗೆ ಏನಬೇಕು ನಮ್ಬಿಟ್ಟೆ ಮಾಡೋದಿದ್ನಲ್ಲ ಆಸೆ ಪಡತ್ತೆ. ಅಂದ್ರೆ ಇದು ಹ್ಯೂಮನ್ ಟೆಂಡೆನ್ಸಿ. ಇಸ್ರೇಲ್ ಜಂಗ್ ಇತ್ತಲ್ಲ ಇಸ್ರೇಲ್ ಜಂಗ್ ಏನ್ ತಿಂತಾರೋ ಐಗುಪ್ತ ದೇಶದಲ್ಲಿ ಬರೀ ಕುಕುಂಬರ್ ಅಂತೆ ಆಮೇಲೆ ವಾಟರ್ ಮೆಲನ್ ಈರುಳ್ಳಿ ಇದೆಲ್ಲ ತಿಂದು ತಿಂದು ಏನಾಗಿದೆ ಅವ್ರಿಗೆ ಅದೇ ಏನಾಗ್ಬಿಡಿತು ರೂಢಿ ಆಗ್ಬಿಡಿತು ಇದೇನ್ ತಿನ್ನೇ ಬಿಡಪ್ಪ ಅಂದ್ಬಿಟ್ಟು ಏನ್ ಮಾಡೋದನ್ನ ಬಿಟ್ಬಿಟ್ರು. ನೆಕ್ಸ್ಟ್ ಏನಾದ್ರು ಅರಣ್ಯಕ್ಕೆ ಬಂದ್ರು ಅಲ್ಲಿ ಸ್ವಲ್ಪ ದಿನ ರೊಟ್ಟಿ ಗಿಟ್ಟಿ ಕಟ್ಕೊಂಡ್ ಬಂದಿದ್ರು ಆಡಿ ಅಂದ್ರೆ ಅದೇ ರೊಟ್ಟಿಗಳ ತಿಂದಿ ಅಂತ ಅದು ಅಲ್ಲಿ ಸ್ವಲ್ಪ ದಿನ ಆಯ್ತು. ಆಮೇಲೆ ಏನ್ ನೆಕ್ಸ್ಟ್ ಇದೇನ್ ತಿಂದಿದೆ ತಿಂದು ತಿಂತಾ ಇರ್ಬೇಕಲ್ಲ ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರು ಟೆಂಡೆನ್ಸಿ ಏನಾಯ್ತು ಇವಾಗ ಚೇಂಜ್ ಆಯ್ತು ಏನಂದ್ರೆ ಇದ್ದದಕ್ಕಿಂತ ಇನ್ನೊಂದ್ ಸ್ವಲ್ಪ ಇದಕ್ಕೆ ಹೋಗೋಣ ಅಂತಂದ್ರೆ ಐದು ದೇಶ ಹೆಂಗಿತ್ತು ಸರ್ವೆಂಟ್ ಗಳ ತರ ಇದ್ರು ಸ್ಲೇವ್ಸ್ ತರ ಇದ್ರು ಅಂದ್ರೆ ಅದನ್ನ ಬಿಡುಗಡೆ ಆಗಿ ನೆಕ್ಸ್ಟ್ ಸ್ವಾತಂತ್ರ್ಯಕ್ಕೆ ಹೋಗೋಣ ಅಂತ ನೋಡಿದ್ರು. ದೇವ್ರ ಅರಣ್ಯದಲ್ಲಿ ಏನ್ ಕೊಟ್ರು ಫುಲ್ ಫುಲ್ ಲಿಬರ್ಟಿ ಫುಲ್ ಫ್ರೀಡಮ್ ಇತ್ತು. ಇವ್ರೇನ್ ನೆಕ್ಸ್ಟ್ ಇದ್ರು ನೋಡಿದ್ರು ಇದಕ್ಕಿಂತ ಇನ್ನ ಫ್ರೀಡಮ್ ಯಾವ್ದು ಸಿಕ್ತಾ ಅಂತ ಏನ್ ಮಾಡಿದ್ರು ಇನ್ನ ನೋಡಿದ್ರು. ಸೊ ಈ ರೀತಿ ಮನುಷ್ಯಂಗಿರಂತ ಒಂದು ಟೆಂಡೆನ್ಸಿಗಳು. ಆಮೇಲೆ
தங்குவதற்கு வசீபம் ஒன்று கிடைக்கும் போது இன்னும் சௌகரியங்களுக்கும் ரசனைகளுக்கும் அவனுக்கு தேவைப்படும் சொல்றா ஏனோ ஒரு ஷெல்டர் சிக்கிறேன் நெக்ஸ்ட் டைம் நோட்டனே இதுக்கின் தேவை சின்னகிர சிக்தனா ಅಂತ ಹೇಳ್ಬಿಡ ಮನುಷ್ಯ ಏನ್ ಹೊಡ್ತಾ ಇವತ್ತೊಂದು ಸಿಂಗಲ್ ಬೆಡ್ರೂಮ್ ಇದ್ರೆ ನೆಕ್ಸ್ಟ್ ಟೈಮ್ ಮಾಡ್ದ ದುಡ್ಡು ಜಾಸ್ತಿ ಬರ್ತಾ ಬರ್ತಾ ಡಬಲ್ ಬೆಡ್ರೂಮ್ ಹೋಗೋಣ ಯಾಕೆ ವಿಶಾಲವಾಗಿರ್ಬಾರ್ದು ಅವರಾ ಸರಿ ಏನಿರಲ್ಲಪ್ಪ ಅಯ್ಯೋ ದೇವ್ರ ನಮ್ಗೆ ಚಿಕ್ಕದಾಗ ಒಂದು ಅರ್ಧ ಸೈಡ್ ಕೊಟ್ರೆ ಇಲ್ಲ ಕಾಲ್ ಸೈಡ್ ಕೊಟ್ಟರೆ ಸಾಕಪ್ಪ ಮನೆ ಕಟ್ಕೊಂಡು ಅಂತ ಆ ಕಾಲ್ ಸೈಡ್ ಮನೆ ಕಟ್ಕೊಂಡು ನೆಕ್ಸ್ಟ್ ಏನಾಯ್ತದೆ ಅಯ್ಯೋ ಇದ್ಯಾಕೆ ಅಂದ್ರೆ ಇದು ಹೊಡೆದ್ಬಿಟ್ಟೆ ಮಾಡದ ಬೈಬಲ್ ಹೇಳ್ತಾರಲ್ಲ ಒಬ್ಬ ಶ್ರೀಮಂತ್ರಿ ಮಾಡಿದೆ ತುಂಬಾ ಇತ್ತಂತೆ ಅಂತ ದುಡ್ಡು ಅವರಾ ಅವ್ರೊಂದು ದೊಡ್ಡ ಗೋಡನ್ ಇತ್ತಂತಲ್ಲ ದಿನ ರೆವಿನ್ಯೂ ಜಾಸ್ತಿ ಬರ್ತಾ ಇದ್ದಂತೆ ಅವ್ನ ಏನ್ ವ್ಯವಸ್ಥೆ ಮಾಡ್ದ ಹೆಂಗ ಬರ್ತಾ ಇದ್ದ ರೆವಿನ್ಯೂ ಇದನ್ ಯಾಕೆ ಹಿಂಗ್ ಇಟ್ಕೊಬೇಕು ಇದು ಒಡೆದ್ ಬಿಸಾಕ್ಬಿಟ್ಟೆ ಮಾಡೋಣ ದೊಡ್ಡದ ಕಟ್ಟಣ ಅಂತ ವ್ಯವಸ್ಥೆ ಮಾಡ್ತಾ ಇದ್ರು ಅವಾಗ ದೇವ್ರ ಹೇಳ್ಕೊಡ್ತಾರೆ ನೋಡಪ್ಪ ನಿನ್ ಜೀವನ ಇವತ್ತು ಐತೆ ನಾಳೆ ಇಲ್ದೇ ಇದ್ರೆ ಇದೆಲ್ಲ ಯಾರಿಗೆ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಲ್ಲ ಮ್ಯಾನ್ಸ್ ಲೈಫ್ ಡಸನ್ ಕನ್ಸಿಸ್ಟ್ ಇನ್ ದ ಅಬಂಡೆನ್ಸ್ ಆಫ್ ದ ಥಿಂಗ್ಸ್ ಹಿ ಪೊಸೆಸ್ ಅದರ ಎಷ್ಟೇ ಆಸ್ತಿ ಇದ್ರು ಮನುಷ್ಯನಿಗೆ ಏನಲ್ಲ ಅದು ಜೀವನಕ್ಕೆ ಆಧಾರ ಅಲ್ಲ ಅದರ ಯಾರು ಆಪಲ್ ಕಂಪನಿ ಓನರ್ ಅವ್ರ ಹೆಸರು ಏನೈತಲ್ಲ ಸ್ಟೀವ್ ಏನೈತೆ ಸ್ಟೀವ್ ಅಂತ ಏನೈತೆ ಅದ್ರ ಅವನು ಏನ್ರಿ ಆಪಲ್ ಕಂಪನಿ ಓನರ್ ಅಂದ್ರೆ ಹೈಯೆಸ್ಟ್ ಸೆಕ್ಯೂರ್ಡ್ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಯಾರಂದ್ರೆ ಆಪಲ್ ಅದನ್ನ ಯಾರು ಹ್ಯಾಕ್ ಮಾಡೋಕ್ಕಾಗಲ್ಲ ಇವನ್ ಸ್ವಂತ ಮೊಬೈಲ್ಗೆ ಪಾಸ್ವರ್ಡ್ ಹೋಗ್ಬಿಟ್ಟಂದ್ರೆ ಕಂಪನಿ ಬಿಟ್ಟರೆ ಬೇರೆ ಯಾರು ಓಪನ್ ಮಾಡೋಕ್ಕೆ ಸಾಧ್ಯ ಅಷ್ಟೊಂದು ಹೈಲಿ ಸೆಕ್ಯೂರ್ಡ್ ಇದು ಅಂದ್ರೆ ಅಷ್ಟೊಂದು ದೊಡ್ಡ ಏನ್ ಮಾಡ್ತಾರೆ ಅವನು ಆಂಡ್ರಾಯ್ಡ್ ಮೊಬೈಲ್ ಕಂಡಿಡಿದ್ರೆ ಆಕ್ಚುಲಿ ಇನ್ಫ್ಯಾಕ್ಟ್ ಅವನೇ ಅಂದ್ರೆ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಎಲ್ಲ ನಂಬಿಟ್ಟದ್ರ ಕೊನೆಗೆ ಏನಾದ ಅಂದ್ರೆ ಅವ್ನು ಅಷ್ಟು ದೊಡ್ಡ ಶ್ರೀಮಂತನಾಗಿದ್ದು ಅವ್ನ ಕೊನೆಗೆ ಕ್ಯಾನ್ಸರ್ ಬಂದ್ಬಿಡ್ತು ಎಷ್ಟೆಲ್ಲ ದುಡ್ಡಿದ್ರು ಸರಿ ಅವ್ನು ಕ್ಯಾನ್ಸರ್ ಏನ್ ಮಾಡೋಕ್ಕಾಗಿಲ್ಲ ಟ್ರೀಟ್ಮೆಂಟ್ ಕೊಡೋಕ್ಕಾಗಿಲ್ಲ ಕೊನೆಗೆ ಅವನು ಕ್ಯಾನ್ಸರ್ ಬಂದಿದ್ಮೇಲೆ ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ಅವ್ನ ಲೈಫ್ ಸ್ಟೈಲ್ ಹೆಂಗಿತ್ತು ಕ್ಯಾನ್ಸರ್ ಬಂದ್ಮೇಲೆ ಹೆಂಗಾಗ್ಬಿಟ್ಟ ಗೊತ್ತಾ ಪಕ್ಕ ದರಿದ್ರಂತರ ಇದ್ದಾರೆ ಇದಲ್ಲ ಆಪಲ್ ಕಂಪನಿ ಸಿಇಒ ಅವ್ನು ಬರೋದು ನೋಡ್ಬೇಕು ವಿತೌಟ್ ಶೇವಿಂಗ್ ಡ್ರೆಸ್ ನೋಡ್ಬೇಕು ಹೆಂಗಿದೆ ಅಂದ್ರೆ ಒಳ್ಳೆ ಹಳೆ ಟಿ ಶರ್ಟ್ ತರ ಯಾರೋ ಜಮ್ಕರ ಪ್ಯಾಂಟ್ ಹಾಕ್ಬೇಕು ತಂಡಿ ಆತರ ಅಂದ್ರೆ ಅವ್ನಿಗೆ ಎಷ್ಟು ಜಿಗುಪ್ಸ್ ಆಗುತ್ತೆ ಲೈಫ್ ಅಲ್ಲಿ ಅಂತಂದ್ರೆ ಇಷ್ಟೆಲ್ಲ ಮಾಡಿದೆ ಕೊನೆ ಏನ್ ಮಾಡಕ್ ಆಗ್ತಿಲ್ಲ ನನ್ನ ಜೀವನನೇ ನನ್ನ ಜೀವನ ಚಿಕ್ಕ ಒಂದು ಕ್ಯಾನ್ಸರ್ ಇಂದ ತಪ್ಪಿಸ್ಕೊಳಕ್ ಆಗ್ತಿಲ್ಲ ಅಂದ್ಬಿಟ್ಟು ಅವ್ನ ಲೈಫ್ ಏನಾಗುತ್ತೆ ಅಷ್ಟು ಪೆಥೆಟಿಕ್ ಅವ್ರಿಗೆ ಎಲ್ಲ ಐತೆ ಆದ್ರೆ ಅವ್ನ ಮನ್ಸಲ್ಲಿ ಏನೇ ಇವಾಗ ಸಂತೋಷ ಇಲ್ಲ ಅದೇ ಮನುಷ್ಯ ನೋಡ್ತಾನೆ ಒಂದಲ್ಲ ಇನ್ನೊಂದು ಸ್ಟೇಜ್ ಏನ್ ಮಾಡ್ತಾನೆ ಇದ್ರು ಓಕೆ ಅವನು ಹೋಗ್ತಾ ಅದೇ ನೋಡ್ಬೇಕು ಯಾಕಂದ್ರೆ ಈ ಒಂದು ಡಿಸೈರ್ ಎಲ್ಲಿದೆ ಹೇಳ್ತಾರೆ ಅದೇ ನೋಡ್ಬೇಕಾದ್ರೆ ಇವತ್ತೊಂದು ಚಿಕ್ಕದಾಗ ಒಂದು ಶೆಲ್ಟರ್ ಇದೆಯಾ ನೆಕ್ಸ್ಟ್ ಏನ್ ಮಾಡ್ತಾರೆ ಇದ್ರಲ್ಲಿ ಇನ್ನೊಂದು ಇದ್ರಲ್ಲಿ ಇನ್ನೊಂದು ಸ್ವಲ್ಪ ಬೆಟರ್ ಆಗಿದ್ರೆ ಏನ್ ಮಾಡ್ತಾನೆ ಆಸೆ ನೋಡ್ತಾರೆ ಅಂತ ನೆಕ್ಸ್ಟ್ அவனுடைய மாம்சிக தேவைகள் திருப்தி செய்யப்பட்ட போது அவனது மனதுக்குரிய மற்றும் ஆன்மீக விருப்பங்கள் எழுகின்றன நோட்ரா வென் இஸ் அனிமல் நீட்ஸ் ஆர் சாட்டிஸ்ஃபைடு ஏன் அனிமல் நீட்ஸ் அந்தந்தரே பிராணிகள் ஏன் இருந்து பிராணிகள் ஃபர்ஸ்ட் அவருக்கு ஏன் பேக்கோ பிராணிகளுக்கு அய்யோ நான் மனை இருந்து சேர்த்து நான் எண்டி மக்கள் இருந்து சேர்த்து அந்த பிராணி திங்க் பண்ணுறத பிராணி திங்க் பண்ணது ஃபர்ஸ்ட் ஏனா அஷ்டே அதரா ஐரோ ஊட்ட திண்டி சிக்தா சாகாப்ப ಯಾವ್ದೋ ಮರ್ಕಡೆ ಮಲ್ಕೊಂತಾರೆ ಯಾರೋ ಗುಹೆ ಮಲ್ಕೊತಾರೆ ಹೋಯ್ತಾ ಇರ್ತದ ಅಂದ್ರ ಇವಾಗ ಸ್ನಾನ ಮಾಡ್ಬೇಕು ನಾಳೆ ಸ್ನಾನ ಮಾಡ್ಬಾರ್ದು ಅಂದ್ರೆ ಟೆನ್ಷನ್ ತಗೊಂತಾರ ಆ ಥಿಂಕ್ ಮಾಡೋದು ಒಂದೇ ಪಾಯಿಂಟ್ ಏನೋ ಊಟ ಅದೇ ಅಂದ್ರೆ ಮನುಷ್ಯನಿಗೆ ಫಸ್ಟ್ ಹೊಟ್ಟೆ ತುಂಬಿದ್ಮೇಲೆ ನೆಕ್ಸ್ಟ್ ಏನ್ ಥಿಂಕ್ ಮಾಡ್ತಾನೆ ಅಂತ ಅವನು ಮೆಂಟಲ್ ಆಮೇಲೆ ಸ್ಪಿರಿಚುವಲ್ ಡಿಸೈರ್ಸ್ ಮೆಂಟಲ್ ಡಿಸೈರ್ ಅಂದ್ರೆ ಏನೋ ನೆಕ್ಸ್ಟ್ ತಲೆ ಸುಮ್ಮನೆ ಇರ್ತಾರ ಓಡ್ತಾ ಇರ್ತದೆ ನೆಕ್ಸ್ಟ್ ಏನ್ ಮಾಡೋಣ ಅದೇ ಮಾಡೋಣ ಹಿಂಗೆ ಮಾಡೋಣ ಅದರ ಸರಿಯೇನು ಅದಲ್ಲಿರ್ತಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಅದೆಲ್ಲ ಫುಲ್ಫಿಲ್ ಮಾಡೋದಕ್ಕೆ ಮನುಷ್ಯನಿಗೆ ಇರುತ್ತೆ ಥಾಟ್ಸ್ಗಳು ಬರ್ತಾರೆ ಅದೆಲ್ಲ ಆಗಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾನೆ ಇವಾಗ ಲೈಫ್ ಏನಾಗುತ್ತೋ ಸೆಟ್ಲ್ ಆಗೋಯ್ತಪ್ಪ ನೆಕ್ಸ್ಟ್ ಏನ್ ಮಾಡಕ್ ಇವಾಗ ಯಾವ ಯಾರ ಕಡೆ ತಿರ್ಗಣ ಸ್ಪಿರಿಚುವಲ್ ಸ್ಟ್ಯಾಂಡ್ಸ್ ಅಂದ್ರೆ ದೇವ್ರ ಕಡೆ ಹೋಗೋಣ ಅಂತ ಅದ್ರ ಇವಾಗೆಲ್ಲ ಇರ್ತಾರ ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಏನ್ರಿ ಲೈಫಲ್ಲಿ ಎಲ್ಲ ಖರಾಬ್ ಕೆಲಸ ಮಾಡ್ಬಿಡ್ತಾರೆ ಅದರ ವಯಸ್ಸಾಮಲ್ ಏನ್ ಮಾಡೋದು ದೇವರೇ ಗತಿ ಮಹಾತ್ಮ ಗಾಂಧಿ ಇದ್ರ ಸೊ ಏನ್ ಮಾಡೋದು ದೇವ್ರ ಹುಡ್ಕೊಂಡು ಏನ್ ಮಾಡೋದು ಅದಕ್ಕೆ ಏನಂದ್ರೆ ಮನುಷ್ಯನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಿಲ್ಲ ಲಿಮಿಟೇ ಇಲ್ಲ ಅದರ ಸದ ನೋಡ್ಬೇಕಾದ್ರೆ ಒಂದಲ್ಲ ಒಂದ್ ರೀತಿಲಿ ಮನುಷ್ಯ ಹಿಂಗ್ ಬೆಳೀತಾ ಇರೋದ್ರಿಂದ ಈ ತರ ಹಿಂಗ್ ಇರ್ಬೇಕಾದ್ರೆ ಯಾಕೆ ಮನುಷ್ಯನಲ್ಲಿ ವೇಜಸ್ ಸಂಬಂಧವಾಗಿ ಏನಿಲ್ಲ ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳ್ಬಿಡ ಒಂದು ಕ್ವಶನ್ ಅಲ್ಲಿ ರೈಸ್ ಮಾಡ್ತಾರೆ ಅದರ ಸೊ ಇಷ್ಟೆಲ್ಲ ಮನುಷ್ಯನಲ್ಲಿ ಒಂದು ಕ್ಯೂರಿಯಾಸಿಟಿ ತನ್ನ ನ್ಯಾಚುರಲ್ ಆಗಿ ಬಂದಿರ್ಬೇಕಾದ್ರೆ ಅಫ್ಕೋರ್ಸ್ ಒಂದು ಟೆಂಡೆನ್ಸಿ ಏನಿದೆ ಒಂದನೋ ಒಂದು ಲೆವೆಲ್ ಹೋಗುವಂತ ಒಂದು ಇದೇ ಏನ್ರಿ ನೇಚರ್ ಮನುಷ್ಯನಲ್ಲಿ ಇದೆ ಅದರ ಹಂಗಿರ್ಬೇಕಾದ್ರೆ ಈ ತರ ಇರ್ಬೇಕಾದ್ರೆ ಯಾಕೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಕನ್ಸಿಡರ್ ಮಾಡಿ ಈ ಒಂದು ಸಂಬಳದ ವಿಚಾರದಲ್ಲಿ ಕೂಡ ಅವ್ನ್ ಯಾಕೆ ನೋಡ್ತಾ ಇಲ್ಲ ಅವ್ನ ಪ್ರಿಫರೆನ್ಸ್ಗಳು ಕೊಡ್ತಾ ಇಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದು ಹೇಳ್ತಾರೆ ಒಂದು ಎಕ್ಸಾಂಪಲ್ ಕೊಟ್ಟರೆ ಮಾರ್ಕೆಟಲ್ಲಿ ವ್ಯಾಲ್ಯೂಗಳೇ ಆಗ್ತದೆ ದಿನ ಚೇಂಜ್ ಆಗ್ತದೆ ಅಂದ್ರೆ ಇವತ್ತು ಈರುಳ್ಳಿಗೆ ಜಾಸ್ತಿ ಡಿಮ್ಯಾಂಡ್ ಇತ್ತು ಅಂದ್ರೆ ಪ್ರೈಸ್ ಏನಾಗ್ತದೆ ಇವಾಗ ಜಾಸ್ತಿ ಮಾವಿನ ಸೀಸನ್ ಅಲ್ಲಿ ಮಾವಿನಿಗೆ ಏನ್ರಿ ರೇಟ್ ಜಾಸ್ತಿ ಅದ್ರ ಪಕ್ಕದಲ್ಲಿ ಮೂಸಂಬಿ ತರಕ್ಕೆ ಏನ್ ಮಾಡ್ತಾರ ಎಷ್ಟೇ ಪಳ ಪಳ ಅಂತ ಹೊಡಿಲಿ ಎಷ್ಟೇ ಆಪಲ್ ಮಿಣಿ ಮಿಣ ಅಂತ ಹಾಕ್ಲಿ ಅದೇನಿಲ್ಲ ಬೆಲೆ ಇಲ್ಲ ಪಕ್ಕದಲ್ಲಿ ಏನೈತೆ ನನಗೆ ಅದಕ್ಕೆ ಡಿಮ್ಯಾಂಡ್ ಅದರ ಅದಕ್ಕೆ ರೇಟ್ ಜಾಸ್ತಿ ನೋಡಿ ಇವಾಗ ಅಲ್ಲಿ ಏನಿದೆ ಅಲ್ಲಿ ಆ ಇರೋ ಪ್ರಾಡಕ್ಟ್ಗೆ ವ್ಯಾಲ್ಯೂ ಇದೆ ಅದರ ಇದೇ ತರ ಮನುಷ್ಯನ್ಗೆ ಯಾಕಿಲ್ಲ
ಮನುಷ್ಯನಲ್ಲಿ ಯಾಕೆ ಇತರ ಡಿಫ್ರೆನ್ಸಸ್ ಗಳು ಯಾಕೆ ಮನುಷ್ಯನಿಗೆ ತುಂಬಾ ತೀರಾ ಒಂದು ಒಂದು ಇದಾಗಿ ನೋಡೋದು ಹೋಪ್ಲೆಸ್ ಆಗಿ ನೋಡೋದು ತುಂಬಾ ಒಂದು ಕೇವಲವಾಗಿ ನೋಡೋದು ಯಾಕೆ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ರೈಸ್ ಮಾಡ್ತಾರೆ ಅದರ ಸೊ ಅದಕ್ಕೆ ನಾವೇನ್ ಮಾಡೋಣ ಇಲ್ಲಿ ನಾವು ಇಲ್ಲಿ ಬಿಡೋಣ ನೆಕ್ಸ್ಟ್ ವಾರ ನಾವೇನ್ ಮಾಡೋಣ ಅದಂಗೆ ಅದನ್ನ ಹಂಗೆ ನಾವು ಕಂಟಿನ್ಯೂ ಮಾಡೋಣ ಓಕೆನಾ ಸೊ ಇದೆಲ್ಲ ಓದ್ಬೇಕಾದ್ರೆ ಏನಂತಂದ್ರೆ ಇದೆಲ್ಲ ಬಂದ್ಬಿಟ್ಟು ವಿತ್ ರಸಲ್ಸ್ ಥಾಟ್ಸ್ ಅಲ್ಲ ಏನೇ ಒಬ್ಬ ಸಮಾಜದಲ್ಲಿ ಇರೋಂಥ ವ್ಯಕ್ತಿಗಳು ಈ ಲೋಕದಲ್ಲಿ ಬಡತನ ಮತ್ತೆ ಶ್ರೀಮಂತಿಕೆ ನಡುವೆ ಇರುವಂತ ಒಂದು ವ್ಯತ್ಯಾಸ ನೋಡ್ಬಿಟ್ಟು ಅವ್ರು ಕೊಡುವಂತ ಒಂದು ಆಲೋಚನೆಗಳಷ್ಟೇ ಓಕೆನ್ರಾ ಬೇರೆ ವಾಕ್ಯಗಳನ್ನ ಆಯ್ಸೋದಿಷ್ಟು ಏನೋ ಡೌಟ್ಸ್ ಇದ್ರೆ ಕೇಳ್ರಿ.